ವೀಕ್ಷಕರೆ, ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಮುಂಬರುವ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿಯ ಕಲ್ಗಟ್ಟಿ ಮತಕ್ಷೇತ್ರದಿಂದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಹಾಗೂ ಸಕ್ರಿಯ ಒಂದು ಸಮಾಜ ಸೇವೆಯಲ್ಲಿ 30 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿರುವಂತಹ ಜೊತೆಗೆ ಸಿಂಡಿಕೇಟ್ ಸದಸ್ಯರು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಹಾಗೆಯೇ ಹೈಕೋರ್ಟಿನ ಹೆಸರಾಂತ ವಕೀಲರು ಆಗಿರುವ ಜೊತೆಗೆ ಡಾಕ್ಟರ್ ಆಫ್ ಫಿಲಾಸಫಿ PhD ಇನ್ ಲಾ ಅವಾರ್ಡೆಡ್ ಫ್ರಾಮ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಸಿನ್ಸ್ 2013 ಸರ್ ಜೊತೆಗೆ ಚಲನಚಿತ್ರ ನಟರು ನಿರ್ಮಾಪಕರು ಆಗಿರುವಂತಹ ಹಾಗೂ ಸಕ್ರಿಯ ಒಂದು ಸಮಾಜ ಸೇವೆಯಲ್ಲಿ 30 ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂತ ವಿವಿಧ ಸ್ತರಗಳಲ್ಲಿ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದಂತಹ ಮೊದಲನೇದಾಗಿ ಫಾರ್ಮರ್ ಸೆಂಟ್ರಲ್ ಗವರ್ಮೆಂಟ್ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಆಫ್ ಇಂಡಿಯಾ ಹೈಕೋರ್ಟ್ ಕರ್ನಾಟಕ ಜೊತೆಗೆ ಫಾರ್ಮರ್ ಸ್ಟೇಟ್ ಕೋ ಕನ್ವೀನರ್ ಸ್ಟೇಟ್ ಲೀಗಲ್ ಅಂಡ್ ಪಾರ್ಲಿಮೆಂಟರಿ ಬಿಜೆಪಿ ಕರ್ನಾಟಕ ಫಾರ್ಮರ್ ಬಿಜೆಪಿ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಫ್ ST ಮೋರ್ಚಾ ಕರ್ನಾಟಕ ಫಾರ್ಮರ್ ಬಿಜೆಪಿ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆಫ್ ST ಮೋರ್ಚಾ ಧಾರವಾಡ ಡಿಸ್ಟ್ರಿಕ್ಟ್ ಫಾರ್ಮರ್ APMC ಚೇರ್ಮನ್ ಧಾರವಾಡ ಫಾರ್ಮರ್ ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಧಾರವಾಡ ಫಾರ್ಮರ್ ಆಶ್ರಯ ಕಮಿಟಿ ಮೆಂಬರ್ ಧಾರವಾಡ ತಾಲೂಕಾ ಇಷ್ಟೊಂದು ವಿವಿಧ ಸ್ಥಳಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಶ್ರೀಯುತ ಡಾಕ್ಟರ್ ಡಿ ಕಲ್ಮೇಶ್ ಹಾವೇರಿ ಪೇಟ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ 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 ಕಲ್ಮೇಶ್ ಸರ್ ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು 30 ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ತಮ್ಮ ಒಂದು ಜನ್ಮಸ್ಥಳ ಸಲಗಿನಕೊಪ್ಪ ಕಲ್ಗಟ್ಟಿ ಮತಕ್ಷೇತ್ರ ಇಲ್ಲಿ ಸಾಕಷ್ಟು ಒಂದು ಸಮಾಜ ಸುಧಾರಣೆ ಕೆಲಸ ಕಾರ್ಯಗಳನ್ನು ಮಾಡಿದಿರಿ ವಿವಿಧ ಸ್ಥಳಗಳಲ್ಲಿ ಗುರುತಿಸಿಕೊಂಡಿದ್ದೀರಿ ತಾವು ನಟರು ಹೌದು ನಿರ್ಮಾಪಕರು ಹೌದು ಸರ್ ಆಮೇಲೆ PhD ಇನ್ ಲಾ ಡಾಕ್ಟರ್ ಕಲ್ಮೇಶ್ ಸರ್ ಈ ಭಾಗದಲ್ಲಿ ತಾವು ಸಾಕಷ್ಟು ಚಿರಪರಿಚಿತ ಆದರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ಕಲ್ಮೇಶ್ ಹಾವೇರಿ ಪೇಟ್ ಅಂತ ಹೇಳಿ ನಾನು ಸಲ್ಕಿನಕೊಪ್ಪ ಗ್ರಾಮದವನು ನಾನು ಬಾಲ್ಯದಿಂದಲೇ RSS ಅಲ್ಲಿ ಇರ್ತಕ್ಕಂಥವನು RSS ದಿಂದ ಸಾಕಷ್ಟು ನಾನು ಸಂಘಟನೆಗಳನ್ನು ಮತ್ತು ಬೈಠಕಗಳನ್ನು ಮಾಡ್ತಾ ಬಂದಿರ್ತಕ್ಕಂಥವ್ರು ಈಗ ನಾನು BJPಯಲ್ಲಿ ಸಾಕಷ್ಟು ಹಲವಾರು ಪದಾಧಿಕಾರಿಗಳಾಗಿ ನನಗಾಗಲೇ ರಾಜ್ಯ ಮಟ್ಟದಲ್ಲಿ ಕಾರ್ಯವನ್ನು ನಾನು ನಿರ್ವಹಿಸಿದ್ದೀನಿ ತುಂಬಾ ಸಂತೋಷ ಸರ್ ತಾವು ಒಂದು ಖ್ಯಾತ ವಕೀಲರು ಕೂಡ PhD ಪದವಿಯನ್ನು ಕೂಡ ಮುಗಿಸಿದಿರಿ ಸರ್ ಈ ಒಂದು ಸಾಮಾಜಿಕ ಕೆಲಸ ಕಾರ್ಯಗಳು ಮಾಡಬೇಕಂತ ತಮಗೆ ಯಾವಾಗಿಂದ ಅನಿಸ್ತು ಸರ್ ಸರ್ ಇದು ನನಗೆ ಇದು ತುಂಬಾ ನಮ್ಮೂರು ಒಂದು ಸಣ್ಣ ಊರು ಅದು ಸಲ್ಕಿನಕೊಪ್ಪ ಅಂತಕ್ಕಂಥದ್ದು ನಾನು ಅವಾಗ ವಿದ್ಯಾರ್ಥಿ ಇದ್ದಾಗ ನಮ್ಮೂರಿಗೆ ಬಸ್ಸೇ ಇರಲಿಲ್ಲ ಆ ಸಂದರ್ಭದಲ್ಲಿ ಆ ಬಸ್ ಇಲ್ಲದಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಪಟ್ಟಿರ್ತಕ್ಕಂಥ ಕಷ್ಟಗಳನ್ನು ನೋಡಿದ್ರೆ ನಮಗೆ ಒಂದು ದೊಡ್ಡ ಅನುಭವ ಅದು ನಾನು ಅವಾಗ ತೀರ್ಮಾನ ತಗೊಳ್ಳೋದು ಏನಂದ್ರೆ ನಮ್ಮೂರಿಗೆ ನಾನು ಬಸ್ ಮಾಡಿಸ್ಬೇಕು ಅಂತ ನಾನು ತೀರ್ಮಾನ ತಗೊಂಡೆ ಭಾಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮೂರಿಗೆ ಬಸ್ ಹೇಗಪ್ಪ ನಾನು ಮಾಡಿಸ್ಬೇಕು ಅಂತಕ್ಕಂಥದ್ದು ಅವಾಗ ಅನಿವಾರ್ಯ ಕಾರಣದಿಂದ ನಾನು ಆವಾಗೇ ನಾನು ವಿದ್ಯಾರ್ಥಿ ದಸೆಯಿಂದ ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಅವಧಿ ಬಂತು ನನಗೆ ನಾನು ನನ್ನ SSLC ಮುಗಿದ ಮೇಲೆ ನಾನು SSLCನು ಸಹಿತ ನಾನು RSS ಸಂಘದಲ್ಲೇ ಓದಿರ್ತಕ್ಕಂಥದ್ದು ಅಲ್ಲಿ ನನಗೆ ಬಂಡು ಕುಲಕರ್ಣಿ ಮತ್ತು ಎಫ್ ರಮೇಶ್ ಅಂತ ಹೇಳಿ ನನಗೆ ಅವರು ಅಲ್ಲಿ ಟ್ಯೂಷನ್ ಹೇಳ್ತಾ ಇದ್ರು ನಾನು ಅಲ್ಲೇ ಸಂಘದ ಆಫೀಸ್ನಲ್ಲೇ ನಾನು ಗಾಂಧಿ ಚೌಕಲ್ಲಿ ಸಂಘದ ಆಫೀಸ್ ಇತ್ತು ನಾನು ಅಲ್ಲೇ ಮಲಗ್ತಾ ಇದ್ದೆ ಅಲ್ಲೇ ಮಲ್ಕೊಂಡು ಅಲ್ಲೇ ಓದಿ ಮತ್ತೆ ನಾನು ಹಳ್ಳಿಗಳಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲೇ ನಾನು RSS ಸಂಘಟನೆಯನ್ನು ನಾನು ಮಾಡ್ತಾ ಇದ್ದೆ ನಾನು ಸೊ ನನಗೆ ಆ ಲೀಡರ್ಶಿಪ್ ಕ್ವಾಲಿಟಿ ನನಗೆ ಬಂದಿರ್ತದೆ ನನಗೆ RSS ಸಂಘದಿಂದ ಸೊ ಆಮೇಲೆ ನಮ್ಮೂರಿಗೆ ಬಸ್ ಇಲ್ಲದನ್ನು ನೋಡಿ ನಾನೊಂದು ತೀರ್ಮಾನಕ್ಕೆ ಬಂದೆ ಹೇಗಾದರೂ ಮಾಡಿ ಪ್ರತಿ ಮಂಗಳವಾರ ನಮ್ಮೂರಿಗೆ ಬಸ್ ನಿಲ್ಲಿಸ್ತಾ ಇರಲಿಲ್ಲ ಪ್ರತಿ ಮಂಗಳವಾರ ಬಂದ ತಕ್ಷಣವೇ ನಾವು ಸ್ಕೂಲ್ಗೆ ಹೋಗೋದು ತುಂಬ ಕಷ್ಟ ನಾವು ಸಾವತ್ತು ಸ್ಕೂಲ್ಗೆ ತಪ್ಪಿಸ್ಬೇಕಾಗಿತ್ತು ನಾವು ಅಲ್ಲಿ SSLC ಮುಗಿದ ನಂತರ ನಾವು ಕಾಲೇಜಿಗೆ ಬಂದಮೇಲೆ ನನಗೊಂದು ಏನಪ್ಪ ಅದೊಂದು ವಿಚಾರ ಬಂತು ನಾನು ಹೇಗಾದರೂ ಮಾಡಿ ನಮ್ಮೂರಿಗೆ ನಾನು ಬಸ್ ನಾನು ಮಾಡಬೇಕು ಅಂತ ಸೊ ಆವಾಗ ನಾನೊಂದು ಉತ್ತರ ಕರ್ನಾಟಕ ವಿದ್ಯಾರ್ಥಿ ಕ್ರಿಯಾ ಸಮಿತಿ ಅಂತಕ್ಕಂಥದ್ದನ್ನು ಒಂದು ನಾವು ಸಂಘಟನೆ ಮಾಡ್ಕೊಂಡಿದ್ದೀವಿ ಆ ಸಂಘಟನೆ ಮಾಡಿಕೊಂಡು ನಾವು ಅಲ್ಲಿ ಹೋರಾಟಗಳನ್ನು ಸ್ಟಾರ್ಟ್ ಮಾಡಿದ್ವಿ ಆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನನ್ನ ಕನಸು ನನಗೆ ನಮ್ಮೂರಿಗೆ ನಾನು ಅಭಿವೃದ್ಧಿ ಮಾಡಬೇಕು ನಮ್ಮೂರು ಆ ಕಡೆ ಕೆರೆ ಇದೆ ಈ ಕಡೆ ಬತ್ತಗದ್ದೆ ಇದೆ ನಮ್ಮ ಊರಿಗೆ ಹೋಗುವಾಗ ಅಲ್ಲಿ ಕೆರೆ ನೀರು ತುಂಬಿದಾಗ ನಾನು ಹೋಗೋಕ್ಕೆಲ್ಲ ಆಗ್ತಾ ಇರಲಿಲ್ಲ ನಾನೇನಾದರೂ ಮಾಡಿ ನಮ್ಮೂರನ್ನು ಹೆಂಗೆ ನಾನು ಸುಧಾರಿಸ್ಬೇಕಂತಕ್ಕಂಥ ನಾವು ವಿಚಾರ ಮಾಡಿಕೊಂಡು ನಾನೇನಾವತ್ತು ನಾನು ಅವತ್ತು ತೀರ್ಮಾನ ತಗೊಂಡಿರ್ತಕ್ಕಂಥ ನಾನೊಬ್ಬ ಜನಸೇವಕ ಆಗ್ಬೇಕಂತಕ್ಕಂಥ ನಾನು ತೀರ್ಮಾನ ತಗೊಂಡೆ ಉತ್ತರ ಕರ್ನಾಟಕ ವಿದ್ಯಾರ್ಥಿ ಕ್ರಿಯಾ ಸಮಿತಿಯಿಂದ ನಾನು ಹೋರಾಟ ಮಾಡಿ ಭಾಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮೂರಿಗೆ ಬಸ್ ಮಾಡಿಸಿದ್ದು ಒಂದು ದೊಡ್ಡ ಉದಾಹರಣೆ ಇವತ್ತಿನೂ ಸಲ್ಕಿನಕೊಪ್ಪ ಗ್ರಾಮಕ್ಕೆ ಹೋದಾಗ ಅಲ್ಲಿ ನನಗೆ ಇದು ಕಲ್ಮೇಶನ್ ಬಸ್ ಮತ್ತು ಕಲ್ಲಪ್ಪನ ಬಸ್ ಅಂತಕ್ಕಂಥದ್ದು ಇವತ್ತಿಗೂ ಅಲ್ಲಿ ಇದೆ ಅವತ್ತಿನ ದಿವಸ ನಾನು ಬಸ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ
ಆವಾಗ ನಾನು ತುಂಬಾ ಕಷ್ಟಪಟ್ಟೆ. ನಾನು ಊರಿಗೆ ಬಸ್ ಮಾಡಿದಾಗೂ ಸಹಿತ ಎಷ್ಟೋ ಜನ ವಿರೋಧ ಮಾಡಿದ್ರು, ಏನು ಆ ಹುಡುಗನಿಗೆ ಇನ್ನೂ ತಿಳುವಳಿಕೆ ಇಲ್ಲ, ಅವನು ಈಗ ಹೋರಾಟ ಮಾಡಿ ಬಸ್ಗಳನ್ನ ನಮ್ಮ ಊರಿಗೆ ಮಾಡಿದಾನೆ ಅಂತಕ್ಕಂಥ ಇರುತ್ತಲ್ಲ, ಎರಡು ಇರುತ್ತೆ, ಎರಡು ಟೀಮ್ ಇರುತ್ತೆ, ಅವ್ರ ಪರವಾಗಿ ಇರುತ್ತೆ, ವಿರೋಧ ಇರುತ್ತೆ. ಬಟ್ ಅವಾಗ ನಮ್ಮ ಊರಿಗೆ ಬಸ್, ಆವತ್ತು ನಮ್ಮ ಊರಿಗೆ ಬಸ್ ಆಯಿತು. ಅವತ್ತು ಎರಡು ಬಸ್ಸು, ಬೆಳಗ್ಗೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಬೆಳಗ್ಗೆ 10:30 ಒಂದು, ಮತ್ತೆ ಸಾಯಂಕಾಲ 5 ಒಂದಿತ್ತು. ಸೊ ಈಗ ನಮ್ಮೂರಿಗೆ 10 ಬಸ್ಗಳು ಬರ್ತವೆ, ನಮ್ಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಊರಿಗೆ ಹೋದಾಗ. ತುಂಬಾ ಸಂತೋಷ ಸರ್. ತಾವು ಸರ್ ಹಲವಾರು ಒಂದು ಸಂಘಟನೆಯಲ್ಲಿ ಕೂಡ ತೊಡಗಿಕೊಂಡಿದ್ದೀರಿ, ಹೇಗಿತ್ತು ಆವಾಗಿನ ಒಂದು ತಮ್ಮ ಜೀವನ ಶೈಲಿ ಸರ್? ಜೀವನ ಶೈಲಿ ಅಂದ್ರೆ ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ. ಓಕೆ, ನನಗೆ ಇವತ್ತು ಸ್ಟಿಲ್ ಟುಡೇ ಐ ವಾಂಟ್ ಟು ಬಿ ಆಸ್ ಎ ಸ್ಟೂಡೆಂಟ್. ನನಗೆ ಸೊ ನನಗೆ ಆ ಸಂದರ್ಭ ವಿದ್ಯಾರ್ಥಿ ದಶೆಯಿಂದ ನಾನು ಹೋರಾಟ ಮಾಡೋಕ್ಕಂತ ಬಂದವು. ನಾನು ಅಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಇರ್ತಕ್ಕಂಥದ್ದು, ಆಮೇಲೆ ಯುವಕರ ಪರವಾಗಿ ಇರ್ತಕ್ಕಂಥದ್ದು, ಆಮೇಲೆ ಸಾಮಾನ್ಯವಾಗಿ ಜನರು ಯಾವುದೇ ಸಮಸ್ಯೆಗಳಿದ್ರು ಆ ಸಮಸ್ಯೆಗಳ ಪರವಾಗಿ ಹೋರಾಟ ಮಾಡತಕ್ಕಂಥದ್ದೇ ಒಂದು ನನಗೆ ಅದೊಂದು ಗುರಿಯಾಗಿತ್ತು. ನಾನು ಹೋರಾಟ ಮಾಡ್ತಾ ಮಾಡ್ತಾ ನಾನು ಈ ಮಟ್ಟಕ್ಕೆ ಬರ್ಲಿಕ್ಕೆ ಒಂದು ನನಗೆ ಅವತ್ತು ಅದೊಂದು ಫೌಂಡೇಶನ್ ಆಗಿತ್ತು. ತುಂಬಾ ಸಂತೋಷ ಸರ್. ಜೊತೆಗೆ ಹಾಲಿ ಈಗ ಸಿಂಡಿಕೇಟ್ ಸದಸ್ಯರು ಕೂಡ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಸರ್, ಇಲ್ಲಿವರೆಗಿನ ಪಯಣ ಹೇಗಿತ್ತು ಸರ್? ಇಲ್ಲಿವರೆಗೆ ಪಯಣ ಅಂದ್ರೆ ನಾನು ಹುಟ್ಟದಾಗಿಂದ ಎಷ್ಟು ಕಷ್ಟಗಳು ನಾನು ಪಟ್ಟಿದ್ದೆ, ಆ ಕಷ್ಟಗಳಲ್ಲಿ ಒಬ್ಬ ವ್ಯಕ್ತಿ ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದನ್ನ ನಾನು ಯುವಕರಿಗೆ ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಯಾಕಂದ್ರೆ ಕಷ್ಟದಲ್ಲಿದ್ದವನು ಸಹಿತ ಏನಾದರೂ ಸಾಧಿಸಬಲ್ಲ ಅಂತಕ್ಕಂಥದ್ದನ್ನ ನಾನು ಯುವಕರಿಗೆ ನಾನು ಅದನ್ನ ಮನವಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನೊಬ್ಬ ಬಡ ಕುಟುಂಬದಿಂದ ಬಂದಿರತಕ್ಕಂಥವನು, ಹುಲ್ಲು ಗುಡಿಸಿಂದ ಬಂದಿರತಕ್ಕಂಥವನು. ಇವತ್ತು ನಾನು ಪ್ರತಿಷ್ಠಿತ ಕರ್ನಾಟಕ ವಿಶ್ವವಿದ್ಯಾಲಯದ ರಾಜ್ಯಪಾಲ ನಾಮನಿರ್ದೇಶ ಸಿಂಡಿಕೇಟ್ ಸದಸ್ಯನಾಗಿದ್ದೀನಿ ಅಂದ್ರೆ ನನಗೆ ತುಂಬಾ ನನಗೆ ಹೆಮ್ಮೆ ಆಗುತ್ತೆ. ನನಗೆ ಇಲ್ಲಿ ಸಾವಿರಾರು ಜನ ಕೆಲಸ ಮಾಡಲಿಕ್ಕೆ ನನಗೊಂದು ದೊಡ್ಡ ಒಂದು ಕ್ರಾಂತಿ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ತುಂಬಾ ಸಂತೋಷ ಸರ್. ತಾವು ಸರ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯ ಒಂದು ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ದೀರಿ, ಆರ್ ಎಸ್ ಎಸ್ ಇಂದ ಬಂದಿದ್ದೀರಿ, ಸಾಕಷ್ಟು ಒಂದು ಜೀವನದಲ್ಲಿ ಶಿಸ್ತು ಎಲ್ಲದನ್ನು ಕೂಡ, ಮತ್ತೆ ವೆಲ್ ಎಜುಕೇಶನಿಸ್ಟ್ ಕೂಡ. ತಾವು ಒಂದು ಲಾದಲ್ಲಿ ಪಿ ಎಚ್ ಡಿ ಕೂಡ ಮುಗಿಸಿದ್ದೀರಿ ಸರ್, ಅಲ್ಲಿ ಒಂದು ಪಯಣ ಹೇಗಿತ್ತು ಸರ್? ಅಲ್ಲಿ ಪಯಣ ಅಂದ್ರೆ ನನಗೆ ದೇವರು, ನಾನು ವಿದ್ಯಾರ್ಥಿ ಏನು ಹೋರಾಟ ಮಾಡ್ಕೊತ ಬಂದು, ನಾ ವಿದ್ಯಾರ್ಥಿ ಇದ್ದಾಗಿಂದಲೂ ಸಹಿತ ದೇವರು ನನಗೆ ಅಧಿಕಾರಗಳನ್ನ ಕೊಟ್ಕೊತ ಬಂದ. ಸೊ ನಾನು ಅಧಿಕಾರದ ಜೊತೆಗೆ ನಾನು ಎಲ್ಲೂ ನನ್ನ ವಿದ್ಯಾನ ನಿಲ್ಲಿಸಲಿಲ್ಲ. ನಾನು ವಿದ್ಯಾನ ಜೊತೆಗೆ ನನ್ನ ವಿದ್ಯೆ ಜೊತೆಗೆ ಪ್ರವಾಸ ಮಾಡ್ತಾ ಮಾಡ್ತೇನೆ. ನನ್ನ ಅಧಿಕಾರ ನನಗೆ ಎಲ್ಲೆಲ್ಲ ಅಧಿಕಾರಗಳು ಸಿಕ್ತು ಅಧಿಕಾರದಲ್ಲಿ ನನ್ನದಾಗಿರ್ತಕ್ಕಂಥ ಛಾಪನ್ನು ನಾನು ಮೂಡಿಸಿದ್ದೆ. ನಾನು ಅಲ್ಲಿ ಬಡವರಿಗೋಸ್ಕರ ಇರ್ಬೋದು, ಸಮಾಜಕ್ಕೋಸ್ಕರ ಇರ್ಬೋದು, ಅಥವಾ ಊರಿಗೋಸ್ಕರ ಇರ್ಬೋದು, ಆ ಕೆಲಸಗಳನ್ನ ನಾನು ನಿಭಾಯಿಸ್ತಾ ಬಂದಾಗ ನಾವು ಹೆಂಗೆ ನಾನು ಕೆಲಸ ಮಾಡ್ತಾ ಮಾಡ್ತಾ ಬಂದೆ, ದೇವರು ನನಗೆ ಹಂಗೆ ಅವಕಾಶಗಳನ್ನು ಕೊಟ್ಕೊತಾ ಬಂದರು. ಕೊಟ್ಕೊತ ಬಂದ ನಂತರ ನನಗೆ ಈ ರಾಜಕೀಯ ಅಂದರೆ ನಾವು ಯಾಕೆ ನಾನು ರಾಜಕೀಯಕ್ಕೆ ಬರಬೇಕು ಅಂತಂದರೆ ಜನಸೇವೆ ಮಾಡಲಿಕ್ಕೆ ರಾಜಕೀಯನೇ ಅದು ಬಹಳ ಇಂಪಾರ್ಟೆಂಟ್ ಇದು. ಯಾಕಂದರೆ ರಾಜಕಾರಣದಲ್ಲಿ ಎಲ್ಲರೂ ಕೆಟ್ಟವರಿಲ್ಲ, ತುಂಬ ಜನ ಒಳ್ಳೆಯವರಿದ್ದಾರೆ. ಕೆಲವೇ ಜನ ಅಲ್ಲಿ ತಮ್ಮ ಹೆಸರುಗಳನ್ನು ಕೆಡಿಸ್ಕೊಂಡಿರ್ತಾರೆ, ಮತ್ತೊಂದು ಮಾಡಿರ್ತಾರೆ. ವಿದ್ಯಾವಂತರು ಸಹಿತ ರಾಜಕಾರಣದಲ್ಲಿ ಬಂದು ಜನಸೇವೆಯನ್ನು ಮಾಡೋಕ್ಕೆ, ದೇಶ ಸೇವೆಯನ್ನು ಮಾಡಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ತಿಳ್ಕೊಂಡು ನಾನು ರಾಜಕಾರಣಕ್ಕೆ ಬರಬೇಕಾಯ್ತು ಸರ್. ತುಂಬ ಸಂತೋಷ ಸರ್. ತಾವೀಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ದೀರಿ ಸರ್, ಕಲ್ಗಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು BJP ತಮಗೆ ಯಾಕೆ ಟಿಕೆಟ್ ಅನ್ನು ಕೊಡಬೇಕು ಸರ್? ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪಕ್ಷ ನನಗೆ ಒಬ್ಬ ಧಾರವಾಡ ಜಿಲ್ಲೆಯ ಎಸ್ಟಿ ಮೋರ್ಚೆಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದು. ನಾವು ಇಡೀ ಧಾರವಾಡ ಜಿಲ್ಲೆಯ ಇರ್ತಕ್ಕಂಥ ಒಂದೇ ಸಮಾಜ ಅಷ್ಟೇ ಅಲ್ಲ ಇಲ್ಲಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ವರ್ಗದವರು ಸಹಿತ ನನಗೆ, ನಾನೊಬ್ಬ ಜಾತ್ಯಾತೀತ ವ್ಯಕ್ತಿಯಾಗಿ ಬೆಳೆದಿರ್ತಕ್ಕಂಥವ್ರು ಎಲ್ಲ ವರ್ಗದವರು. ಸೊ ನನಗೆ ಅಲ್ಲಿ ಜಿಲ್ಲೆಯ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಾಡಿದ ನಂತರ ಇಡೀ ಜಿಲ್ಲೆಯಲ್ಲಿ ನಾನು ಪ್ರಬಲವಾಗಿ ಎಲ್ಲ ನಾನು ಸಂಘಟನೆ ಮಾಡಿದೆ, ಎಲ್ಲ ಯುವಕರನ್ನು ಸಂಘಟನೆ ಮಾಡಿದೆ, ಎಲ್ಲ ರೈತರನ್ನು ಸಂಘಟನೆ ಮಾಡಿದೆ. ನನಗೆ ಅದನ್ನು ನೋಡಿ ಮುಂದೆ ನನಗೆ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ನನ್ನ ಜಗದೀಶ್ ಶೆಟ್ಟರು ನನ್ನ ಗುರುಗಳಾಗಿರ್ತಕ್ಕಂಥವ್ರು ಅವರು ನನ್ನನ್ನು ರಾಜ್ಯದ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷನಾಗಿ ಮಾಡಿದ್ರು. ಎಸ್ಟಿ ಮೋರ್ಚಾ ಉಪಾಧ್ಯಕ್ಷನಾಗಿ ಮಾಡಿದ್ಮೇಲೆ ಇಡೀ ರಾಜ್ಯದ ಸುತ್ತಲೂ ಸಹಿತ ನಾನು ಓಡಾಡಿ ಪಕ್ಷ ಸಂಘಟನೆಗೆ ನಾನು ಅಲ್ಲಿ ಶ್ರಮ ವಹಿಸಿದೆ. ಹಲವಾರು ಸರಿ ನಾನು ರಾಜ್ಯದ ಕಾರ್ಯಕಾರಿಣಿಯನ್ನು ಸಹಿತ ನಾನು ಮಾಡಿದೆ. ಇವತ್ತು ನನಗೆ ಉಸ್ತುವಾರಿ ಶಿವಮೊಗ್ಗ ಉಸ್ತುವಾರಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ, ಆಮೇಲೆ ನನಗೆ ಕಾರವಾರ ಉಸ್ತುವಾರಿ ಕೊಟ್ಟಿದ್ರು, ದುರ್ಗ ಚಿತ್ರದುರ್ಗ ಉಸ್ತುವಾರಿ ಕೊಟ್ಟಾಗ ಸಹಿತ ನಾನು ಅಲ್ಲಿ ಬಹಳ ಪ್ರೀತಿಯಿಂದ ಹಗಲು ರಾತ್ರಿ ಹೋರಾಟ ಮಾಡಿ ನಾನು ಸಂಘಟನೆ ಮಾಡಿದ್ದೀನಿ. ಅದಾದ ನಂತರ ಮತ್ತೆ ನನಗೆ ಅವಕಾಶ ಬಂತು. 3 ಮುಗಿದ ತಕ್ಷಣ ನಾನು ಕಾನೂನಲ್ಲಿ ಡಾಕ್ಟರೇಟ್ ಪದವಿಯನ್ನು ಮುಗಿಸಿದ್ದಕ್ಕೆ ನಾನು ಒಬ್ಬ ನ್ಯಾಯವಾದಿಯಾಗಿ ಸಹಿತ ನನ್ನ ಎಲ್ಲರ ಜೊತೆ ಒಡನಾಟ ಇಟ್ಕೊಂಡು ಎಲ್ಲರ ಜೊತೆ ಪ್ರೀತಿಯಿಂದ ಇರೋದ್ರಿಂದ ನನ್ನ ಮತ್ತೆ ಕಾನೂನು ಮತ್ತು ರಾಜ್ಯದ ಕಾನೂನು ಮತ್ತು ಸಂಸದೀಯ ಪ್ರಕೋಷ್ಠದ ನನಗೆ ಅಲ್ಲಿ ಸಹಸಂಚಾಲನಾಗಿ ನನಗೆ ನೇಮಕ ಮಾಡಿತು.
ಸಂಚಾಲಕ ನೇಮಕ ಮಾಡಿದ ನಂತರನೂ ಸಹಿತ ನಾನು ಇಡೀ ರಾಜ್ಯದಲ್ಲಿ ಮತ್ತೆ ನನ್ನ ಎಲ್ಲ ವರ್ಗದವರನ್ನು ಮತ್ತೆ ನಾನು ಸಂಘಟನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಆಗ ನನಗೆ ತುಂಬಾ ಖುಷಿ ಆಯಿತು ಯಾಕೆ ನಾನು ಪಕ್ಷದಲ್ಲಿ ನಾನು ಸಂಘಟನೆಯನ್ನು ಮಾಡಬೇಕು ಪಕ್ಷವನ್ನು ನಾನು ಬಲಪಡಿಸಬೇಕಂತಕ್ಕಂತದ್ದು ನನಗೆ ಸನ್ಮಾನ ಶ್ರೀ ಈಗಿನ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಮತ್ತು ಜಗದೀಶ್ ಶೆಟ್ಟರ್ ಅವರಿಗೆ ಆಶೀರ್ವಾದ ನನಗೆ ತುಂಬಾ ಇದೆ ನಾನು ಮಾಡತಕ್ಕಂತ ಕೆಲಸಗಳನ್ನು ನೋಡಿ ನನಗೆ ಅವರು ಹೃದಯಿಸ್ತಾ ಬಂದರು ನನಗೆ ನನಗೆ ಏನಂದ್ರೆ ನನಗೆ ಲಾದಲ್ ಡಾಕ್ಟರೇಟ್ ಆಗಿರತಕ್ಕಂತ ಸಂದರ್ಭದಲ್ಲಿ ಮೊದಲೇ ಸರಿ ಇರೆಸ್ಪೆಕ್ಟೆಡ್ ಪಾರ್ಟಿ ಅಂಡ್ ಕಮ್ಯುನಿಟಿ ಎಲ್ಲರೂ ಸಹಿತ ನನಗೆ ಆ ದಿವಸ ನನಗೆ ಸತ್ಕಾರ ಮಾಡಿದ್ರು ಮತ್ತು ನನಗೆ ಅಭಿನಂದನೆ ಸಲ್ಲಿಸಿದ್ರು ಒಂದೇ ವೇದಿಕೆ ಮೇಲೆ ಎಲ್ಲಾ ಪಕ್ಷದ ನಾಯಕರು ಅವತ್ತಿನ ದಿವಸ ಅಲ್ಲಿದ್ರು ಹೌದು ಅವತ್ತಿನ ದಿವಸ ನಮಗೆ ಸನ್ಮಾನ ಪ್ರಹ್ಲಾದ್ ಜೋಶಿ ಅವರು ಜಗದೀಶ್ ಶೆಟ್ಟರ್ ಈಗಿರ್ತಕ್ಕಂಥ ಸಭಾಪತಿ ಹೊರಟ್ಟಿಯವರು ಹಿಂದಿನ ಸಭಾಪತಿ ವೀರಣ್ಣ ಮತ್ತಿಗಟ್ಟಿಯವರು ಹಲವಾರು ಅವತ್ತು ನನಗೆ ಡಾಕ್ಟರ್ ಕಲ್ಮೇಶ್ ಅವರಿಪಟ್ಟು ಅಂದರೆ ಇವರು ಯಾವತ್ತು ಜಾತ್ಯಾತವಾಗಿ ಇರ್ತಕ್ಕಂಥವ್ರು ಅಂತ ನನ್ನ ಬಗ್ಗೆ ಎಲ್ಲ ಹೇಳಿದರು ಸೊ ಅವಾಗ ನಾನು ನನ್ನ ಪಕ್ಷ ನನ್ನ ಜಾಸ್ತಿ ಜಾಸ್ತಿ ಗುರುತಿಸಿ ನನಗೆ ಜವಾಬ್ದಾರಿಗಳನ್ನು ಕೊಟ್ಕೊತ ಹೋದಾಗ ಆ ಜವಾಬ್ದಾರಿಗಳನ್ನ ನಾನು ಚಾಚು ತಪ್ಪದೇ ನಾನು ಕೆಲಸ ಮಾಡ್ತಾ ಬಂದೆ ಬಂದಮೇಲೆ ಮತ್ತೆ ನನಗೆ ಒಂದು ಏನು ಬಂತಂದರೆ ಏನಾದರೂ ಮಾಡಿ ನಾನೊಬ್ಬ ಶಾಸಕನಾಗಬೇಕು ಶಾಸಕನಾಗಿ ನಮ್ಮ ಕಲಘಟಗಿ ತಾಲೂಕದು ಹಿಂದುಳಿದ ಕ್ಷೇತ್ರ ಅದು ನಂಜುಂಡಪ್ಪ ಆಯೋಗ ವರದಿ ಪ್ರಕಾರ ಅದು ಕಲಘಟಗಿ ಕ್ಷೇತ್ರ ಅದು ಹಿಂದುಳಿದ ಕ್ಷೇತ್ರ ಅಂತಕ್ಕಂಥದ್ದನ್ನು ಹಣೆ ಪಟ್ಟಿಟ್ಟಿಬಿಟ್ಟಿದ್ದಾರೆ ಸೊ ಅದಕ್ಕೆ ನಾನು ಒಂದು ತೀರ್ಮಾನಕ್ಕೆ ಬಂದೆ ನಮ್ಮ ಪಕ್ಷ ನನಗೆ ಟಿಕೆಟ್ ನೀಡಬೇಕು ನನಗೆ ಟಿಕೆಟ್ ನೀಡಿದ್ರೆ ನಮ್ಮ ಕಲಘಟಗಿ ತಾಲೂಕನ್ನು ಮಾದರಿಯ ಕ್ಷೇತ್ರನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಕನಸು ನಾನು ಹಾಕೊಂಡಿದ್ದೇನೆ ಸರ್ ತುಂಬ ಸಂತೋಷ ಸರ್ ಕೇಂದ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ ರಾಜ್ಯದಲ್ಲೂ ಕೂಡ ಒಂದು BJP ಸರ್ಕಾರ ಇದೆ ಸರ್ ತಮ್ಮ ಒಂದು ಕಲಘಟಗಿ ಮತಕ್ಷೇತ್ರದಲ್ಲಿ ಕೂಡ ತಮ್ಮ ಒಂದು ಹಾಲಿ ಶಾಸಕರು ಕೂಡ ಸಾಕಷ್ಟು ಒಂದು ಅಭಿವೃದ್ಧಿಯನ್ನು ಕೂಡ ಮಾಡ್ತಿದ್ದಾರೆ ತಮ್ಮ ಒಂದು ವಿಶಿಷ್ಟ ಒಂದು ಅಭಿವೃದ್ಧಿ ಯೋಜನೆಯ ಪರಿಕಲ್ಪನೆಗಳು ಏನು ಸರ್ ಇನ್ನು ಅಂತಂದ್ರೆ ಶೈಕ್ಷಣಿಕವಾಗಿ ಆಗ್ಬೇಕಾ ಅಥವಾ ರೈತರಿಗೆ ವಿಶಿಷ್ಟ ಕೆಲಸ ಕಾರ್ಯಗಳು ಅಲ್ಲಿ ಆಗ್ಬೇಕಾ ಹೇಗೆ ಸರ್ ತಾವೀಗ ಒಂದು ತಮಗೆ ಒಂದು ಟಿಕೆಟ್ ಕೊಟ್ಟು ತಾವು ಆರಿಸಿ ಬಂದ್ರೆ ಏನು ಅಂತ ಒಂದು ವಿಶಿಷ್ಟ ಒಂದು ಯೋಜನೆಗಳನ್ನು ಅಲ್ಲಿ ಕೈಗೊಳ್ತೀರಿ ಖಂಡಿತವಾಗ್ಲು ಯಾಕಂದ್ರೆ ನನ್ನದಾಗಿರ್ತಕ್ಕಂಥ ಕೆಲವು ಅಜೆಂಡಾಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಏನಂದ್ರೆ ನಮ್ಮ ಕ್ಷೇತ್ರಕ್ಕೆ ನಾನು ಏನು ಮಾಡಬೇಕು ಅಂತ ನಾನು ಈಗಾಗಲೇ 1972 ಸಹಿತ ನಮ್ಮ ಕಲಘಟಗಿ ಕ್ಷೇತ್ರ ಅದು ಹೊರಗಿನವರಿಗೆ ಅದು ಸಿಕ್ಕಿರೋದು ಹೊರಗಿನವರು ಶಾಸಕರಾಗಿ ಬಂದಿರತಕ್ಕಂಥದ್ದು ಎರಡೇ ಸರಿ ಒಂದು ಮೊದಲು FS ಪಾಟೀಲ್ ಅಂತ ಒಬ್ಬರು ಶಾಸಕರು ಈ ಕ್ಷೇತ್ರದವರಾಗಿದ್ದರು ಅದಕ್ಕಿಂತ ಮೊದಲು ಹೊರಗಿನವರು ಇದ್ದರು FS ಪಾಟೀಲ್ ಆದ ನಂತರ ಮತ್ತೆ ಹೊರಗಿನವರು ಇದ್ದರು ನಾವು ಹೋದ ಸರಿ ಹೋರಾಟ ಮಾಡಿ ಹೊರಗಿನವ್ರು ಟಿಕೆಟ್ ಕೊಡಬಾರ್ದು ಅಂತ ತಿಳ್ಕೊಂಡು ನಾವು ಹೇಗಾದರೂ ಮಾಡಿ ಲಿಂಬಣ್ಣವ್ರ ಸರ್ ಟಿಕೆಟ್ ಕೊಡಬೇಕು ಅಂತ ನಾವು ಹೋರಾಟ ಮಾಡಿ ನಾವು ನಮ್ಮ ಸ್ಥಳೀಕರಿಗೆ ಟಿಕೆಟ್ ಕೊಡ್ಬೇಕಂಥೇಳಿ ಅವ್ರನ್ನ ನಾವು ಆಯ್ಕೆ ಮಾಡಿಕೊಂಡು ಅವ್ರನ್ನ ನಾವು ಆರಿಸ್ತಂತೀವಿ ಆರಿಸ್ತಂದಮೇಲೆ ಅವ್ರು ನಮ್ಮ ಹಿರಿಯರು ಅವ್ರಿಗೆ ಅವ್ರ ಬಗ್ಗೆ ತುಂಬ ಗೌರವ ಇದೆ ಲಿಂಬಣ್ಣವ್ರ ಸಾಹೇಬ್ರ ಬಗ್ಗೆ ಆದರೆ ಹಿಂದೆ ಏನೇ ಶಾಸಕರುಗಳಿದ್ದಾರಲ್ಲ ಅಂದರೆ ನಮ್ಮ ಲಿಂಬಣ್ಣವ್ರ ಸರಿಗೆ ನಮಗೆ ಅವ್ರು ಕೆಲಸ ಮಾಡಲಿಕ್ಕೆ ಅವ್ರು ಫಂಡ್ ತೊಗೊಂಡ್ಬಂದರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು ಇನ್ನೂ ಸಾಕಷ್ಟು ಸಾವಿರಾರು ಅಭಿವೃದ್ಧಿ ಕೆಲಸಗಳು ಮಾಡ್ತಕ್ಕಂಥದ್ದು ಬಾಕಿ ಇದೆ ನಾನೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಸರ್ ಏನಂತಂದರೆ ಯಾರು ಹೊರಗಿನ ಶಾಸಕರು ಇಷ್ಟು ವರ್ಷ ಇಷ್ಟು ಕಾಲ ಈ ಕ್ಷೇತ್ರನ ಇವತ್ತು ಕ್ಷೇತ್ರ ಇವತ್ತು ಪ್ರತಿನಿಧಿಸಿದ್ರು ಯಾರು ನಮ್ಮ ಕ್ಷೇತ್ರನ ಅವರಲ್ಲಿ ಅಭಿವೃದ್ಧಿಪಡಿಸಲಿಲ್ಲ ನಾನೀಗ ಏನು ಕೇಳಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಸಾಕಷ್ಟು ನಮ್ಮ ಕ್ಷೇತ್ರದ ಶಾಸಕರಾಗಿ ಮಂತ್ರಿಯಾಗಿ ಇಷ್ಟೆಲ್ಲ ನೀವು ಇಲ್ಲಿ ಪ್ರತಿನಿಧಿಸಿದ್ರಲ್ಲ ನಮ್ಮ ಕ್ಷೇತ್ರದಲ್ಲಿ ನೀವೇನು ಮಾಡಿದಿರಿ ಇವತ್ತು ನಾವು ಕಲಘಟಗಿ ತಾಲೂಕಿಗೆ ನಾನು ಅಲ್ಲಿ ಆಂಜನೇಯ ಸರ್ಕಲ್ ಅಂತ ಇದೆ ನಾನು ಅಲ್ಲಿ ಬರೋಣ ಹೋಗೋಣ ನಾವು ನಿಮ್ಮ ಜೊತೆಗೆ ಹೋಗೋಣ ನೋಡೋಣ ಅಲ್ಲಿ ಒಂದು ಪಾರ್ಕ್ ಇಲ್ಲ ಸರ್ ಅಲ್ಲಿ ಒಂದು ಮಿನಿ ವಿಧಾನಸೌಧ ಇಲ್ಲ ಸರ್ ಅಲ್ಲಿ ಅಲ್ಲಿ ಒಂದು ಥಿಯೇಟರ್ ಇಲ್ಲ ಸರ್ ಅಲ್ಲಿ ಅಲ್ಲಿ ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಯುವಕರಿಗೆ ಇವತ್ತು ಗುಳೆ ಹೋಗ್ತಾ ಇದ್ದಾರೆ ಎಷ್ಟೋ ಜನ ಯುವಕರು ಅಲ್ಲಿ ಇಂಡಸ್ಟ್ರಿಗಳು ಮಾಡೋಕ್ಕಾಗಿಲ್ಲ ಸರ್ ಅಲ್ಲಿ ಶಿಕ್ಷಣ ನಾವು ಶಿಕಾರಿಪುರಕ್ಕೆ ಹೋಗೋಣ ನಾವಿಲ್ಲಿ ಸಿಗ್ಗಾ ಹೋಗೋಣ ನಾವು ಲಕ್ಷ್ಮೇಶ್ವರ ಹೋಗೋಣ ಸರ್ ನಾವಲ್ಲಿ ಅಲ್ಲಿ ಸಾಕಷ್ಟು ಇವತ್ತು ಇವತ್ತಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳಾಗಿದ್ದಾವೆ ಮೆಡಿಕಲ್ ಕಾಲೇಜುಗಳಾಗಿದ್ದಾವೆ ಲಾ ಕಾಲೇಜುಗಳಾಗಿದ್ದಾವೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಏನೂ ಆಗಿಲ್ಲ ಇದು ನಮ್ಮ ಕಲಘಟಗಿ ತಾಲೂಕು ಅಂತಕ್ಕಂಥದ್ದು ಇದು ಬಹಳ ಸುಂದರವಾಗಿರ್ತಕ್ಕಂಥ ಸೌಂದರ್ಯವಾಗಿರ್ತಕ್ಕಂಥ ಒಂದು ಮಲೆನಾಡು ಭೌಗೋಳಿಕವಾಗಿ ಸಾಕಷ್ಟು ಕೂಡಿರ್ತಕ್ಕಂಥದ್ದು ಹೌದಾ ಹಿಂದೆ ಇದು ಪುರಾತನ ಕಾಲದಲ್ಲಿ ನಾವು ಹೋದಾಗ ರಾಜಮಹಾರಾಜರು ಆಡಿರ್ತಕ್ಕಂಥ ಅದು ಆ ಕ್ಷೇತ್ರ ಇವತ್ತು ಆ ಕ್ಷೇತ್ರ ಹಿಂದುಳಿದ ಕ್ಷೇತ್ರ ಆಗಿದೆ ನನಗೆ ಹಿಂದುಳಿದ ಕ್ಷೇತ್ರವನ್ನು ಹಣೆಪಟ್ಟಣ ತೆಗೀಬೇಕು ನಾನಲ್ಲಿ ಯುವಕರಿಗೆ ಮತ್ತು ರೈತರಿಗೆ ಮತ್ತು ಮಹಿಳೆಯರಿಗೆ ನಾನು ಅವ್ರಿಗೆಲ್ಲರಿಗೂ ಅಲ್ಲಿ ಕೆಲಸ ಸಿಗಬೇಕು ಅಲ್ಲಿ ಮಹಿಳೆಯರು ಖುಷಿಯಾಗಿರ್ಬೇಕು ರೈತರು ಖುಷಿಯಾಗಿರ್ಬೇಕು ಅಲ್ಲಿರ್ತಕ್ಕಂಥ ಯುವಕರು ಸಹಿತ ಅವ್ರ ತಂದೆ ತಾಯಿನ ನೋಡ್ಕೊಳ್ಳಿಕ್ಕೆ ಅಲ್ಲೇ ಇದ್ಕೊಂಡು ನಮ್ಮ ಇಂಡಸ್ಟ್ರಿಯಲ್ಲಿ ಅವ್ರು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಾನು ನನ್ನ ಗುರಿಯನ್ನು ನಾನು ಹಮ್ಮಿಕೊಂಡಿದ್ದೀನಿ ಸರ್ ಮತ್ತು ಅದೇ ರೀತಿಯಾಗಿ ಸರ್ ಏನಂದರೆ ನಾವು ರೈತರಿಗೋಸ್ಕರ ನೀರಾವರಿ ಸೌಲಭ್ಯವನ್ನು ನಾವು ಮಾಡ್ಬೋದು ಯಾಕಂದರೆ
ಸೂಪರ್ ಡ್ಯಾಮ್ ನಮಗೆ ಬಹಳ ದೂರ ಇಲ್ಲ ಅಲ್ಲಿಂದ ನಾವು ನಿರಂತರ 24/7 ನಾವು ರೈತರಿಗೆ ಅಲ್ಲಿ ನೀರಾವರಿ ಸೌಲಭ್ಯ ನಾವು ಮಾಡಬೇಕಂತಕ್ಕಂತ ಒಂದು ನಮ್ಮ ಗುರಿಯಾಗಿದೆ ಇದರ ಜೊತೆಗೆ ಶುಗರ್ ಫ್ಯಾಕ್ಟರಿ ಆಗಬೇಕಾಗಿತ್ತು ಈಗ ಮೊನ್ನೆನೇ ಒಂದು ದೊಡ್ಡ ಹೋರಾಟ ಇತ್ತು ಏನಾಯ್ತು ಅಂದರೆ ನಮ್ಮಲ್ಲಿ ಶುಗರ್ ಫ್ಯಾಕ್ಟರಿ ಬಂದಾಗ್ಬಿಟ್ಟಿತು ಶುಗರ್ ಫ್ಯಾಕ್ಟರಿ ಹರಿಯಾಣದಲ್ಲಿರ್ತಕ್ಕಂಥ ಶುಗರ್ ಬಂದಾದಾಗ ಇಲ್ಲಿ ರೈತರು ಗೋಳಾಟ ನೋಡಿದಾಗ ನಾನೊಬ್ಬ ರೈತನೇ ರೈತ ಕುಟುಂಬ ಬಂದಿರ್ತಕ್ಕಂಥವ್ ನಾನು ನಮ್ಮ ಚಿಕ್ಕ ಹಿಡುವಳದಾರ ಇಲ್ಲ ನಮಗೆ ಕಬ್ಬನ್ನು ನಮ್ಗೆ ಕಳ್ಸೋಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ನವೆಂಬರ್ ಡಿಸೆಂಬರ್ ಹೋಗಿರ್ತಕ್ಕಂಥ ಕಬ್ಬುಗಳು ಮೊನ್ನೆ ಈಗ ಫೆಬ್ರವರಿ ಮಾರ್ಚಲ್ಲಿ ಹೋಗಿದ್ದಾವೆ ಅದು ತೂಕ ಬೇರೆ ಬರೋಂಗಿಲ್ಲ ಸೊ ಹಿಂದಿನವರು ಸಹಿತ ನಾವು ನಾವು ಶುಗರ್ ಫ್ಯಾಕ್ಟ್ರಿ ಮಾಡ್ಬೇಕಂತ ಮಾಡಿದ್ರು ಮಾಡಿಲ್ಲ ನಾವು ಶುಗರ್ ಫ್ಯಾಕ್ಟ್ರಿ ಮಾಡ್ಬೇಕು ಸರ್ ನಾನು ಹೇಳಿದಾಗೆ ಈಗಾಗಲೇ ಯುವಕರಿಗೆ ನಾನಲ್ಲಿ ಫ್ಯಾಕ್ಟ್ರಿಗಳನ್ನು ಮಾಡಬೇಕು ಇಂಡಸ್ಟ್ರಿ ಇಷ್ಟು ಅಳಲನ್ನು ತೋಡ್ಕೊಳ್ಳೋದು ತಮ್ಮ ಹತ್ರನೇ ಒಬ್ರು ಜನಪ್ರತಿನಿಧಿ ಅವರೇ ಮಾಡ್ಬೇಕು ಸರ್ ಅದನ್ನೆಲ್ಲ ಯಾಕಂದ್ರೆ ಅದು ಜನಪ್ರತಿನಿಧಿ ಇದ್ರೆ ಮಾತ್ರ ಅವ್ರ ಶಾಸಕರಿಗೆ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಇದೆ ಅಲ್ಲಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇವತ್ತು ಮಹಿಳೆಯರಿಗೆ ಗಾರ್ಮೆಂಟ್ಸ್ ಆಗ್ಬೇಕು ಸರ್ ಸಾಕಷ್ಟು ಜನ ಹೆಣ್ಮಕ್ಳು ಓದ್ದವ್ರು ಮನೇಲಿ ಇದ್ದಾರೆ ಈಗ ನಮ್ಮಲ್ಲಿ ರೈತರು ಜಾಸ್ತಿ ಇದ್ದಾರೆ ಓದ್ ಹೆಣ್ಮಕ್ಳು ಸಹಿತ ಇವತ್ತು ಮನೇಲಿ ಇವತ್ತು ನಾನು ಹೇಳ್ತಾ ಇದ್ದಾರೆ ನನ್ನನ್ನು ಚುನಾವಣೆಗೆ ನಾನೇ ನಿಲ್ಬೇಕಂತ ನಾನು ಅದನ್ನು ನಾನು ಬಂದವನಲ್ಲ ಸರ್ ಪ್ರತಿಯೊಬ್ಬರು ಸಹಿತ ಕ್ಷೇತ್ರದಲ್ಲಿರ್ತಕ್ಕಂಥ ಯುವಕರು ಮತ್ತು ಮಹಿಳೆಯರು ರೈತರು ಸೇರಿ ಇಷ್ಟೆಲ್ಲ ಓದಿದಿರಿ ಕಾನೂನು ನೀವು ತಿಳುವಳಿಕೆ ಇದ್ದವರಿದ್ದೀರಿ ಹೈಕೋರ್ಟಲ್ಲಿ ನೀವು ವಾದ ಮಾಡ್ತೀರಾ ಹೈಕೋರ್ಟಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ ನೀವು ಅಲ್ಲಿ ಬಡವ ಜನರಿಗೆ ನೀವು ನ್ಯಾಯ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಕ್ಷೇತ್ರಕ್ಕೆ ನೀವು ನ್ಯಾಯ ದೊರಕಿಸ್ಕೊಡಿ ಅಂತ ನನ್ನ ಮನೆಗೆ ಬಂದು ನನಗೆ ಒತ್ತಾಯ ಮಾಡಿದಾಗ ನಾನು ಅನಿವಾರ್ಯವಾಗಿ ನಾನು ಈ ಕ್ಷೇತ್ರ ಶಾಸಕನಾಗಬೇಕು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಆಕಾಂಕ್ಷಿಯಾಗಿ ಇವತ್ತು ನಾನು ನಿಂತಿದ್ದೆ ಸರ್ ತುಂಬಾ ಸಂತೋಷ ಸರ್ ಅದ್ರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಸಾಕಷ್ಟು ಕೂಡ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ತಾ ಇದೆ ಸರ್ ಇವತ್ತು ಕೇಂದ್ರದಲ್ಲಿಯೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ರಾಜ್ಯದಲ್ಲಿಯೂ ಕೂಡ ಆಗ್ತಾ ಇದೆ ಅಂತ ಒಂದು ಪ್ರಣಾಳಿಕೆ ವಿಷಯಗಳನ್ನ ಮತ ಬಾಂಧವರಿಗೆ ಯಾವ ರೀತಿ ತಾವು ತಲುಪಿಸ್ತಿದ್ದೀರಿ ಸರ್ ಅವರಿಗೆ ಮನ ಮುಟ್ಟುವಂತೆ ಅದನ್ನೆಲ್ಲ ಅವರಿಗೆ ಹೇಳಬೇಕು ಸರ್ ತಾವು ಕೂಡ ಒಂದು ಅಭೂತಪೂರ್ವ ಬೆಂಬಲದೊಂದಿಗೆ ಅವರ ಆಶೀರ್ವಾದವನ್ನು ಪಡ್ಕೋಬೇಕು ಸರ್ ಯಾವ ರೀತಿ ಆ ಕಾರ್ಯ ನಡೀತಿದೆ ಸರ್ ಏನಾಗಿದ್ರೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ನಮ್ಮಲ್ಲಿರ್ತಕ್ಕಂಥ ಇವತ್ತು ನಮ್ಮ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿರ್ಬೋದು ಜಗದೀಶ್ ಶೆಟ್ಟರ್ ಇರ್ಬೋದು ಇದ್ರ ಜೊತೆಗೆ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಮೋದಿಜಿ ಅವರಿರ್ಬೋದು ಅಲ್ಲಿ ಸಾಕಷ್ಟು ಯೋಜನೆಗಳನ್ನು ಇವತ್ತು ಕೊಟ್ಟಿದ್ದಾರೆ ರೈತರಿಗೆ ಇವತ್ತು ನಾವು ಇವಾಗ ಇನ್ಶೂರೆನ್ಸ್ ಇರ್ಬೋದು ಫಸಲ್ ಬೀಮಾ ಇರ್ಬೋದು ಇವತ್ತು ಸಾಕಷ್ಟು ಅವಕಾಶಗಳು ಇವತ್ತು ರೈತರಿಗೆ ಇವತ್ತು ಬರ್ತಾ ಇದ್ದಾರೆ ಅನೇಕ ಮಹಿಳೆಯರಿಗಿರ್ಬೋದು ಇವತ್ತು ವಿದ್ಯಾರ್ಥಿಗಳಿಗಿರ್ಬೋದು ಯುವಕರಿಗೆ ಸಾಕಷ್ಟು ಅವಕಾಶಗಳನ್ನ ಯೋಜನೆಗಳನ್ನ ಇವತ್ತು ನಮ್ಮ ಸರ್ಕಾರ ಇವತ್ತು ನಮಗೆ ಮಾಡಿಕೊಟ್ಟಿದೆ ಅವನು ಸಹಿತ ನಾವೆಲ್ಲ ರೈತರಿಗೆ ಮತ್ತು ಯುವಕರಿಗೆ ಮಹಿಳೆಯರಿಗೆ ನಾವು ಅದನ್ನು ಪ್ರತಿಬಿಂಬಿಸ್ತಾ ಇದ್ದೀವಿ ನಮ್ಮ ಸರ್ಕಾರ ಈ ತರ ಎಲ್ಲ ಕೆಲಸ ಮಾಡ್ತಾ ಇದೆ ನೀವೆಲ್ಲರೂ ನಮ್ಮ ಸರ್ಕಾರಕ್ಕೋಸ್ಕರ ನೀವು ಮತ್ತೆ ಕೈ ಜೋಡಿಸ್ಬೇಕು ರಾಜ್ಯ ಮತ್ತು ಕೇಂದ್ರದಲ್ಲಿ ಸಹಿತ ನಮ್ಮ ಸರ್ಕಾರ ಮತ್ತೆ ಮರಳಿ ಬರಬೇಕು ಅಂತಕ್ಕಂಥ ಒಳ್ಳೊಳ್ಳೆ ಒಂದು ವಿಶಿಷ್ಟ ಯೋಜನೆಗಳು ಅಂದ್ರೆ ಪ್ರಧಾನ ಮಂತ್ರಿ ಅವರು ಡೈರೆಕ್ಟ್ ರೈತರಿಗೆ ಒಂದು ಅವ್ರ ಖಾತೆಗೆ ಜಮಾ ಮಾಡುವಂತ ಒಂದು ಕೆಲಸ ಕಾರ್ಯಗಳು ಕೂಡ ನಡೀತಿದೆ ಅದ್ರಲ್ಲಿ ಯಾರು ಎಂತದು ಮೀಡಿಯೇಟರ್ ಇಲ್ಲ ಸರ್ ಇದರಿಂದ ಸಾಕಷ್ಟು ರೈತರು ಕೂಡ ಒಂದು ತುಂಬಾ ಖುಷಿ ಕೂಡ ಪಡ್ತಿದ್ದಾರೆ ಸರ್ ನಿಜವಾಗ್ಲೂ ನಮ್ಮ ರೈತರು ಇಷ್ಟು ಖುಷಿ ಪಡ್ತಾ ಇದ್ದಾರೆ ಇವತ್ತು ಯಾಕಂದ್ರೆ ಯಾರು ಇದರಲ್ಲಿ ಏಜೆಂಟ್ ಇಲ್ಲ ಯಾಕಂದ್ರೆ ನಾನು ಒಬ್ಬ ಧಾರವಾಡದ ಎಪಿಎಂಸಿ ಚೇರ್ಮನ್ ಆಗಿ ನಾನು ಯಾಕಂದ್ರೆ ಎಪಿಎಂಸಿ ಚೇರ್ಮನ್ ಇದ್ದಾಗ ಸಾಕಷ್ಟು ನಾನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀನಿ ಹೊಸ ಮಾರ್ಕೆಟ್ಗಳನ್ನು ಮಾಡಿದ್ದೀನಿ ನಾನಲ್ಲಿ ನಾನು ಆಸರೆ ಕಮಿಟಿ ಸದಸ್ಯನಿರುವಾಗ ನಾನಲ್ಲಿ ಸಾಕಷ್ಟು 1800 ಮನೆಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ ನನಗೆ ಆಸರೆ ಕಮಿಟಿ ಸದಸ್ಯರಿರುವಾಗ ಅದಾದ ನಂತರ ನಾನು ಎಪಿಎಂಸಿ ಚೇರ್ಮನ್ ಆಗಿ ನಮ್ಮ ಕಲಘಟಗಿ ಮತಕ್ಷೇತ್ರಕ್ಕೆ ಬರ್ತಕ್ಕಂಥ ಏನು ಕ್ಷೇತ್ರ 40 ಹಳ್ಳಿಗಳಿದಾವೆ 40 ಹಳ್ಳಿಗಳಿಂದ ನಾನು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಒಂದು ದೊಡ್ಡ ಹೆಮ್ಮೆ ಅದು ನನ್ನ ವಿರುದ್ಧ 7 ಜನ ನಿಂತಾಗ ನಾನು ಆಸರೆ ಕಮಿಟಿ ಮಾಡ್ತಕ್ಕಂಥ ಕೆಲಸ ನೋಡಿ 6 ಜನ ಹಿಂಸರಿದಿರ್ತಕ್ಕಂಥ ಉದಾಹರಣೆಗಳಿದೆ ಅಂದರೆ ನನಗೆ ಎಲ್ಲೆಲ್ಲಿ ಅಧಿಕಾರ ಸಿಗುತ್ತೋ ಅಧಿಕಾರದಲ್ಲಿ ನಾನು ಪ್ರತಿಯೊಬ್ಬರು ಸಹ ರೈತರ ಪರವಾಗಿ ಜನರ ಪರವಾಗಿ ನಾನು ಕೆಲಸ ಮಾಡ್ಕೊತೇನೆ ಬಂದಿದ್ದೀನಿ ಹಾಗೆ ಇವತ್ತು ಏನು ಇವತ್ತು ಮೋದಿಯವರಿದ್ದಾರೆ ಜನ ಇವತ್ತು ಅಕೌಂಟಿಗೆ ಬಂದ ತಕ್ಷಣ ಎಷ್ಟು ಖುಷಿ ಪಡ್ತಾರೆ ಅಲ್ಲಿ ಯಾರೂ ಇಲ್ಲ ಒಂದೊಂದು ಕಾರ್ಯಕ್ರಮ ಮಾಡಿದಾಗ ಇವತ್ತು 2000 ಇವತ್ತಿಷ್ಟು ಅಂತಕ್ಕಂಥದ್ದನ್ನ ಇವತ್ತು ತುಂಬ ಜನ ಭಾಳ ಖುಷಿಯಾಗಿದ್ದಾರೆ ಈ ಸರ್ಕಾರ ಬಂದಮೇಲೆ ಪ್ರತಿಯೊಬ್ಬರಿಗೂ ಸಹಿತ ಭಾಳ ಅನುಕೂಲ ಆಗಿದೆ ತುಂಬಾ ಜನ ಇವತ್ತು ಖುಷಿ ಇದ್ದಾರೆ ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತ ಮೋದಿಯವರನ್ನ ತುಂಬಾ ಅಲ್ಲಿ ಗೌರವಿಸ್ತಾರೆ ಇದೆಲ್ಲದರ ಜೊತೆಗೆ ನಮ್ಮ ಕೇಂದ್ರ ಮಂತ್ರಿ ಆಗಿರ್ತ ಪ್ರಹ್ಲಾದ್ ಜೋಶಿ ಅವರು ಅವ್ರ ಬಗ್ಗೆ ನಾನು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಬ್ಬ ಲೀಡರ್ ಅವರು ಸಾಮಾನ್ಯ ಒಬ್ಬ ಕಡು ಬಡವನು ಸಹಿತ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಫೋನ್ ಆ ಸಮಯದಲ್ಲಿ ತಗೊಳ್ಳಿಲ್ಲ ಅಂದ್ರೆ ಸಹಿತ ಮಿಸ್ ಕಾಲ್ ನೋಡಿ ಮತ್ತೆ ರಾತ್ರಿ 11 ಆದ್ರೂ ಸಹಿತ ಅವ್ರು ಫೋನ್ ಮಾಡ್ತಾರೆ ಅವರ ನಾಯಕತ್ವವನ್ನು ತುಂಬಾ ಮೆಚ್ಚಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಈಗ ಅವರು ನಮ್ಮ ನಾಯಕರು ಈಗ ಯಾಕಂದ್ರೆ
ಎಲ್ಲಾ ವರ್ಗದವ್ರನ್ನ ಅವ್ರು ಪ್ರೀತಿಸಿ ಎಲ್ಲಾ ವರ್ಗದವ್ರಿಗೂ ಸಹಿತ ಅವ್ರ ಕೆಲಸ ಮಾಡೋದು ನೋಡಿದ್ರೆ ಯಾರು ಅವ್ರ ಹತ್ರ ಹೋದಾಗ ಬರಗೇಲಿ ಬಂದಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಅಂತ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ. ಇವತ್ತು ಸನ್ಮಾನ್ಯ ಸರಿ ನಮ್ಮ ಜಗದೀಶ್ ಶೆಟ್ಟರು ಸಹಿತ ಅಷ್ಟೇ, ಅವ್ರು ಯಾವತ್ತೂ ನಗಮೇಡ್ತಾ ಅವ್ರ ಹತ್ರ ಹೋದಾಗ ಅವ್ರ ಮಾತುಗಳನ್ನ ಕೇಳ್ಬೇಕಂತ ಅವ್ರು ಯಾರಿಗೂ ಇದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ನಾನು ಅವ್ರು ಕೇಳಿಲ್ಲ. ಯಾಕಂದ್ರೆ ನಮ್ಮ ನಾಯಕರು ಅವ್ರಲ್ಲಿ ನಮ್ಮ ನಾಯಕರು ಅವ್ರಲ್ಲಿ ನಮ್ಮ ನಾಯಕರು ನಾನು ಈ ಮಟ್ಟಕ್ಕೆ ನಾನು ಅವ್ರು ಬೆಳೆಸಿದ್ದಾರೆ. ಬೆಳೆಸಿದಾಗ ನಾನು ಅವ್ರ ಗೌರವಪೂರ್ವಕವಾಗಿ ನಾನು ಅವ್ರ ಬಗ್ಗೆ ಯಾರು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಅವರು ಕಲ್ಮೇಶ್ ಅದೇನಿರಲಿ ಮಾಡಪ್ಪ ಮಾಡ್ರಿ ಅಂತಕ್ಕಂಥದ್ದನ್ನು ನನಗೆ ನಾನು ಎರಡು ಸಾರಿ ಸ್ಟೇಟ್ ಆಫೀಸ್ ಬರೀದೀನಿ ಅಂದರೆ ಅದು ನನ್ನ ಭಾಗ್ಯ. ನಾನು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದ್ದೀನಿ ಅಂತಕ್ಕಂಥದ್ದು ನನ್ನ ಭಾಗ್ಯ. ಸೊ ಹೀಗಾಗಿ ನಮ್ಮ ಪಕ್ಷದಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ ಸರ್. ಹಾಗೇನೆ ನಮ್ಮ ಅಪರೂಪದ ಜನತೆ ಕಂಡಿರ್ತಕ್ಕಂಥ ನಾಯಕರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಸಹಿತ ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಹೊತ್ತು ಬೇಕಾಗುತ್ತೆ. ಪಕ್ಷನ ಅವರು ಮೊದಲಿನಿಂದಲೂ ಸಹಿತ ಒಬ್ಬರೇ ಒಬ್ಬರು ಹೋರಾಟ ಮಾಡಿ ಇವತ್ತು ಈ ಮಟ್ಟಿಗೆ ತಂದಿರ್ತಕ್ಕಂಥ ಒಬ್ಬ ನಮ್ಮ ನಾಯಕರವರು. ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿ ನಮ್ಮ ಪಕ್ಷವನ್ನು ಬೇರು ಮಟ್ಟದಿಂದ ಮಟ್ಟಕ್ಕೆ ಬೆಳೆಸಿ ಇವತ್ತು ನಿಲ್ಲಿಸ್ತಕ್ಕಂಥವ್ರು. ಹಾಗೆಯೇ ಈಗಿರ್ತಕ್ಕಂಥ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಸಹಿತ ಭಾಳ ಅದ್ಭುತವಾಗಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ರಾಜ್ಯದಲ್ಲೇ ಅನೇಕ ಇವತ್ತು ಅವರ ಕೆಲಸ ಕಾರ್ಯಗಳನ್ನು ನೋಡಿದಾಗ ಇದು ತುಂಬ ನಮಗೆ ತುಂಬ ಹೆಮ್ಮೆಯ ವಿಚಾರ. ಇದು ತುಂಬ ಸಂತೋಷ ಸರ್. ಎಲ್ಲೆಲ್ಲಿ ನೋಡಿದ್ರು ಕೂಡ ಒಂದು ಅಭಿವೃದ್ಧಿ ಅಲೆ ಸಾಗ್ತಾ ಇದೆ ಸರ್. ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಆಗಿರ್ಬೋದು, ಮೈಸೂರಲ್ಲಿ ದಶಪಥ ಒಂದು ರಸ್ತೆ ಆಗಿರ್ಬೋದು ಸರ್, ಜೊತೆಗೆ ಹತ್ತು ಹಲವಾರು ಇಂಥ ಕಾರ್ಯಕ್ರಮಗಳು ಸಾಗ್ತಾನೆ ಇದೆ. ತಮ್ಮ ಸುತ್ತಮುತ್ತಲ ಹಳ್ಳಿಯಲ್ಲಿ ತಾವು ಈಗ ಒಂದು ಪ್ರಚಾರಕ್ಕೆ ಹೋದ್ರೆ ಅಲ್ಲಿ ಒಂದು ಅನುಕಂಪದ ಸೆಲೆ ಯಾವ ತರ ಇದೆ ಸರ್? ಮತದಾರರು ತಮ್ಮನ್ನ ಯಾವ ರೀತಿ ಬರಮಾಡಿಕೊಳ್ತಿದ್ದಾರೆ ಸರ್? ನನಗೆ ನಿಜವಾಗ್ಲೂ ನನಗೆ ಒಂದು ದೊಡ್ಡ ಭಾಗ್ಯ ಅದು. ನನ್ನನ್ನವರು ಇವತ್ತು ನನಗೆ ಅನಿಸ್ತಾ ಇದೆ ಅಭಿವೃದ್ಧಿಯಲ್ಲಿ ಇವತ್ತು ಉತ್ಪ್ರೇಕ್ಷಣೆ ಇಲ್ಲ, ಅವರಿಗೆ ತಿಳಿತಾ ಇದೆ ಸರ್. ಅವ್ರಿಗೆ ಒಬ್ಬ ವೆಲ್ ಕ್ವಾಲಿಫೈಡ್ ಅಂದ್ರೆ ಕಾನೂನು ಡಾಕ್ಟರೇಟ್ ಪದವಿ ಪಡ್ತಕ್ಕಂಥ ಒಬ್ಬ ವ್ಯಕ್ತಿ, ಹೈಕೋರ್ಟ್ ಲಾಯರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, ಎಲ್ಲಾ ಯುವಕರನ್ನ ಮತ್ತು ಮಹಿಳೆಯರನ್ನ ರೈತರನ್ನ ಸಂಘಟನೆ ಮಾಡ್ತಾ ಇದ್ದಾರೆ. ಇಂಥವ್ರು ನನಗೆ ಬೇಕು ಅಂತಕ್ಕಂಥದ್ದನ್ನ ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವ್ರು ಏನಂದ್ರೆ ತಮ್ಮದಾಗಿರ್ತಕ್ಕಂಥ ಕೆಲವು ಗ್ರೂಪ್ಗಳನ್ನ ಮಾಡಿದ್ದಾರೆ, ನಿಮಗೆ ಆಶ್ಚರ್ಯ ಆಗ್ಬೋದು, 35-36 ಗ್ರೂಪ್ಗಳನ್ನ ಮಾಡ್ಕೊಂಡಿದ್ದಾರೆ. ನನ್ನ ಹೆಸರು ಹಾಕೊಂಡಿದ್ದಾರೆ, ಧರ್ಮಗುರು ಡಾಕ್ಟರ್ ಕಲ್ಮೇಶ್ ಅಂತ ಹಾಕೊಂಡಿದ್ದಾರೆ, ಅಲ್ಲಿ ಜನನಾಯಕ ಜನಸೇವಕ ಅನ್ಕೊಂಡಿದ್ದಾರೆ. ಈ ತರ ಎಲ್ಲ ಗ್ರೂಪ್ಗಳು ಮಾಡಿಕೊಂಡು ಕನಿಷ್ಠ ನನಗೆ 4-5 ಸಾವಿರ ಜನ ನನಗೆ ಅವ್ರು ನನ್ನ ಪರವಾಗಿ ಪ್ರತಿ ದಿವಸ ಅವ್ರ ಕೆಲಸಗಳು ಮಾಡ್ತಾ ಇದಾರಲ್ಲ, ಅವ್ರ ಪ್ರೀತಿಯಿಂದ ನಮ್ಮ ಶಾಸಕರು ನೀವೇ ಅಂತಕ್ಕಂಥದ್ದನ್ನ ಇವತ್ತು ಅಂದ್ರೆ ನನಗೆ ಜಾತಿ ಗೊತ್ತಿಲ್ಲ, ಎಲ್ಲಾ ವರ್ಗದವರು ನನ್ನವರಿರ್ತಕ್ಕಂಥವ್ರು, ನಾವೆಲ್ಲ ಒಂದೇ ತಾಯಿ ಮಕ್ಕಳು ಇರ್ತಕ್ಕಂಥವ್ರು, ಪ್ರತಿಯೊಬ್ಬರು ನಮ್ಮ ಕ್ಷೇತ್ರದಲ್ಲಿ ಖುಷಿಯಾಗಿರ್ಬೇಕು. ಆಮೇಲೆ ಒಬ್ಬ ಶಾಸಕ ಅಂದ್ರೆ ಏನ್ಸ ಅಂದ್ರೆ ಕಷ್ಟ ಸುಖ ನೋವು ನಲಿವು ದುಃಖ ಅಭಿಮಾನ ಎಲ್ಲಿರುತ್ತೋ ಅಲ್ಲಿ ಶಾಸಕನೇ ಇರಬೇಕು. ಆ ಶಾಸಕ ಅಂದ್ರೆ ಅವ್ರು ಜನಸೇವಕ ಸರ್. ನನ್ನ ಪ್ರಕಾರ ಹಬ್ಬ ಹುಣ್ಣಿಮೆಗಳು ಸಹಿತ ಯಾವ ಶಾಸಕರು ಬಂದು ಭಾಗಿಯಾಗ್ತಾರೋ, ಯಾವ ಕಷ್ಟ ಸುಖದಲ್ಲಿ ಯುವಕರನ್ನ ಮತ್ತು ಇವತ್ತು ಅವ್ರು ಬಂದು ಪ್ರೀತಿಸ್ತಾರೋ, ಆ ಯುವಕರಿಗೊಂದು ದಾರಿ ತೋರಿಸ್ತಾರೋ, ಅವರು ನಿಜವಾದ ಶಾಸಕರಂತಕ್ಕಂಥದ್ದನ್ನ ನಾನು ಹೇಳಿಕ್ ಇಷ್ಟಪಡ್ತೇನೆ ಸರ್. ಮತ್ತೆ ತುಂಬಾ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಜನ ಬಹಳ ಮುಗ್ಧ. ಯಾಕಂದ್ರೆ ಸರ್, ಈಗ 1972 ಹೊರಗಿನ ಶಾಸಕರನ್ನ ಇಲ್ಲಿ ಮಾಡಿದಾರೆ ಅಂದ್ರೆ ಎಷ್ಟು ಮುಗ್ದಿರ್ಬೇಕು ಅನ್ನೋದನ್ನ ನೋಡ್ಬೇಕು ಸರ್. ಯಾರೋ ದಾರಿಗೆ ಹೋಗೋರು ಬಂದು ಶಾಸಕರಾಗಿದ್ದಾರೆ ಸರ್ ಇವತ್ತಿನ ಪರಿಸ್ಥಿತಿ. ತುಂಬಾ ಸಂತೋಷ ಸರ್. ಉತ್ಸಾಹಿ ತರುಣರು ಹೌದು, ತಾವು ಒಂದು ಚಲನಚಿತ್ರ ನಟರು ನಿರ್ಮಾಪಕರು ಹೌದು ಸರ್. ಅವತ್ತಿನ ದಿನಮಾನಗಳಲ್ಲಿ ಕೂಡ ಒಂದು ಯೂಸ್ ಒಟ್ಟಿಗೆ ಬೆರೀತಿದ್ರೆ ಇವತ್ತು ಕೂಡ ಅದೇ ರೀತಿ ಇದೆ ಸರ್. ಖಂಡಿತ. ಅಂತ ಒಂದು ಯುವಕರಿಗೆ ತಾವು ಯಾವ ರೀತಿ ಒಂದು ಪ್ರೇರಣೆ ಆಗಿದ್ದೀರಿ ಸರ್? ನಾನು ಹೇಳುದು ಯಾಕಂದ್ರೆ ತಾವು ಕೂಡ ಸಾಕಷ್ಟು ಒಂದು ಕಷ್ಟ ದಿನಗಳನ್ನು ನೋಡಿದ್ದೀರಿ, ಆದ್ರೂ ಕೂಡ ಯೂಸ್ ಕೈ ಕಟ್ಟಿ ಕೂರ್ಬಾರ್ದು ಸರ್. ಹೌದು, ಅದಕ್ಕೆ ಅವರಿಗೆ ಒಂದು 4 ಮಾತು ಏನ್ ಹೇಳ್ತೀರಿ ಸರ್? ಅದಕ್ಕೆ ನಾನೇ ಉದಾಹರಣೆ ಅಂತ ಹೇಳ್ತೀನಿ. ಮೈ ಡಿಯರ್ ಫ್ರೆಂಡ್ಸ್, ನೀವು ಆಲ್ವೇಸ್ ಬಿ ಪಾಸಿಟಿವ್, ನೀವು ಪಾಸಿಟಿವ್ ಆಗಿರಿ. ನಮ್ಮ ಜೀವನದಲ್ಲಿ ನಾವೇನು ಬೇಕಾದನ್ನು ನಾವು ಸಾಧಿಸ್ಬೋದು. ಸಾಧಕನು ಯಾವಾಗಲೂ ದೊಡ್ಡ ಗುರಿಗಳನ್ನ ಇಟ್ಕೋಬೇಕು. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಅಲ್ಲಿ ಒಂದು ಕಡೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಮಾತಾಡ್ತಾರೆ, ಲೋ ಏಮ್ಸ್ ಆರ್ ಕ್ರೈಮ್ಸ್ ಅಂತೆ. ನಾವು ಉನ್ನತ ಮಟ್ಟವಾಗಿರ್ತಕ್ಕಂಥ ಗುರಿಗಳನ್ನು ಹೊಂದಬೇಕು, ನಾವಲ್ಲಿ ಉನ್ನತ ಮಟ್ಟದ ಗುರಿಗಳನ್ನ ಹೊಂದಿ ನಾವು ಅದನ್ನು ಸಾಧಿಸ್ಬೇಕು ಅಂತಕ್ಕಂಥದ್ದು. ಸಾಧಕ ಹೆಂಗಿರ್ಬೇಕು ಅಂತಂದ್ರೆ ಏನನ್ನಾದ್ರೂ ನಾನು ಸಾಧಿಸಬಲ್ಲೆ ಅಂತಕ್ಕಂಥದ್ದನ್ನ ಇಟ್ಟುಕೊಂಡು ಸಾಧನೆ ಮಾಡಬೇಕು. ಈಗ ಉದಾಹರಣೆ, ನಾನೇ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟು ಬಂದಿರ್ತಕ್ಕಂಥವ್ರು. ಇವತ್ತು ನಾನು ಲಾದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದು ಸಾಕಷ್ಟು ಅಧಿಕಾರಗಳನ್ನು ಅದರಲ್ಲಿ ನಾನು ಕೆಲಸ ಮಾಡಿ ಬಂದಿದ್ದೀನಿ. ಒಬ್ಬ ಬಡವನಾಗಿ ಹುಟ್ಟಿದ್ರೆ ಅವನು ಬಡವನಾಗಿರಬಾರ್ದು, ಅವನು ಹಣಕಾಸಿನಲ್ಲಿ ಶ್ರೀಮಂತನಲ್ಲ,
ವಿದ್ಯೆದಲ್ಲಿ ಶ್ರೀಮಂತನಾಗಿ ಈ ದೇಶಕ್ಕೆ ಏನಾದರೂ ಮಾಡಬಲ್ಲೆ ಅಂತಕಂತದ್ದನ್ನ ಅಂದ್ರೆ ಒನ್ಸ್ ವಿ ಬಾಂಡ್ ಹಿಯರ್ ಒನ್ಸ್ ನಾವು ಹುಟ್ಟಿರ್ತೀವಿ ಹುಟ್ಟಿದಾಗ ವಿ ಹ್ಯಾವ್ ಟು ಪೇ ಬ್ಯಾಕ್ ಟು ದಿ ಸೊಸೈಟಿ ಅಂತಕಂತದ್ದು ನಾವು ಸೊಸೈಟಿ ನಾವು ಏನಾದ್ರು ಮಾಡಬೇಕು ಅದಕ್ಕೆ ನೀವೆಲ್ಲರೂ ಸೇರಿ ದೊಡ್ಡ ದೊಡ್ಡ ಕನಸುಗಳನ್ನು ಹೊಂದಿಕೊಂಡು ನಿಮ್ಮ ಸಾಧನೆಗೆ ಅಂದ್ರೆ ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿಸಿ ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿ ನಿಮ್ಮ ಸಹೋದರರನ್ನು ಪ್ರೀತಿಸಿ ಅಕ್ಕಪಕ್ಕದವರನ್ನು ಪ್ರೀತಿಸಿ ವೈರತ್ವನ ಬಿಟ್ಟು ನೀವೆಲ್ಲರೂ ಪ್ರೀತಿಯಿಂದ ಮಾಡಿದ್ರೆ ಈ ಜಗತ್ತಲ್ಲಿ ನಾವು ಏನು ಬೇಕಾದರೂ ಗೆಲ್ಬಹುದು ಅದಕ್ಕೆ ನೀವು ಓದ್ರಿ ಇವತ್ತು ಏನಾದರೂ ಸಹಿತ ಓದಿದ್ರೆ ಏನಾದರೂ ನಾವು ಮಾಡ್ಬೋದು ಅಂತಕ್ಕಂಥದಕ್ಕೆ ನಾನೇ ಉದಾಹರಣೆ ಇವತ್ತು ನಾನು ಇವತ್ತು ಇಷ್ಟು ಎದುರಿಗೆ ಕೂತು ಮಾತಾಡ್ತಾ ಇದ್ದೇನೆ ಅಂದರೆ ನಾನು ಓದು ನಾವು ಆಸ್ತಿ ಅಂತಸ್ತುಗಳನ್ನು ನಾವು ಮಾಡ್ಬೋದು ಅದನ್ನ ಯಾರೋ ಕರ್ಕೊಂಡು ಹೋಗ್ತಾರೆ ಆದರೆ ವಿದ್ಯೆ ಅಂತಕ್ಕಂಥ ಆ ಶ್ರೀಮಂತಿಕೆ ಇದೆಯಲ್ಲ ಆ ಭಂಡಾರ ಅಂತಕ್ಕಂಥದ್ದು ನಮ್ಮನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ ಇವತ್ತು ನನ್ನ ಹೆಂಗೆ ಕರ್ಕೊಂಡು ಬಂದದಲ್ಲ ಹಾಗೆ ನೀವು ಸಹಿತ ನನ್ನೆಲ್ಲರೂ ನಾನು ಮೀರಿ ಬೆಳಬೇಕಂತಕ್ಕಂಥದ್ದನ್ನ ನಾನು ನಿಮಗೆ ಇದನ್ನು ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ತುಂಬ ಸಂತೋಷ ಸರ್. ತಾವು ಒಂದು ಶಿಸ್ತಿನ ಪಕ್ಷದಲ್ಲಿ ಗುರುತಿಸಿಕೊಂಡವರು ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಗೆ ಮತ ಬಾಂಧವರು ಯಾಕೆ ಓಟನ್ನು ಕೊಡಬೇಕು ಸರ್? ಸರ್, ಅವ್ರು ಖಂಡಿತವಾಗ್ಲೂ ನನಗೆ ಓಟ್ ಕೊಡಬೇಕು. ಯಾಕಂದರೆ ಈ ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ಇದು ಸುಮಾರು ವರ್ಷಗಳಿಂದ ಬಂದಿರತಕ್ಕಂಥ ಸರ್, ಇವತ್ತು ಯಾವತ್ತೂ ಜನರ ಪರವಾಗಿರ್ತಕ್ಕಂಥ ಈ ಪಕ್ಷ ಜನರ ಕಷ್ಟಗಳಲ್ಲಿ ಅವರ ನೋವಿನಲ್ಲಿ ಪಾಲುದಾರಿಕೆಯನ್ನು ಪಡೆದಿರ್ತಕ್ಕಂಥ ಒಂದು ಪಕ್ಷ. ಅದಕ್ಕೆ ಇವತ್ತು ಯುವಕರಿಗಿರ್ಬೋದು ರೈತರಿಗಿರ್ಬೋದು ಮಾಡಿರೋ ಪ್ರತಿಯೊಬ್ಬರು ಸಹಿತ ಅನುಕೂಲ ಆಗಿದೆ. ಅದಕ್ಕೆ ಅವರು ನಮ್ಮ ಬಿಜೆಪಿ ಪಕ್ಷಕ್ಕೆ ಮತಗಳನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಅವ್ರಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ ಸರ್. ಹಾಗೆ ಸರ್, ತಾವು ಸಾಕಷ್ಟು ಒಂದು ದೊಡ್ಡ ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ದೀರಿ. ಚಲನಚಿತ್ರ ನಟರು ಹೌದು, ನಿರ್ಮಾಪಕರು ಹೌದು, ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಈಗ ಒಂದು ನಟರಾಗಿ ನಿರ್ಮಾಪಕರಾಗಿ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ ಸರ್, ಹೇಗಿದೆ ಆ ಒಂದು ಪಯಣ ಸರ್? ಆ ಪಯಣ ಸರ್, ಅದು ತುಂಬ ವಿಚಿತ್ರ ಪಯಣ. ಅದು ನಾವೆಲ್ಲ ಚಿಕ್ಕವರಿದ್ದಾಗ ಅವಾಗ ಎಲ್ಲ ನಾವು ಯಾಕಂದ್ರೆ ಸಲ್ಕಿನ್ ಕೊಪ್ಪ ಕಲ್ಗಟ್ಗಿ ಕ್ಷೇತ್ರದಿಂದ ಬೆಂಗಳೂರು ಗಾಂಧಿನಗರದವರೆಗೆ ಸರ್. ಸರ್, ಅದೊಂದು ನನಗೆ ವಿಚಿತ್ರವಾಗಿರ್ತಕ್ಕಂಥದ್ದು, ಅದು ಆಶ್ಚರ್ಯಕರನೂ ಹೌದು. ನನಗೊಂದು ಅವಕಾಶ ಸಿಕ್ತು. ನಾನೇನು ಲಾದಲ್ಲಿ ಡಾಕ್ಟರೇಟ್ ಮುಗಿಸಿದ್ದಲ್ಲ, ಮುಗಿಸಿರ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಅಲ್ಲಿ ಒಬ್ಬರು ನಾಗೇಂದ್ರ ಮಾಗಡಿ ಇರ್ತಕ್ಕಂಥ ಹ್ಯಾಟ್ರಿಕ್ ಡೈರೆಕ್ಟರ್, ಅವ್ರನ್ನ ಮತ್ತು ಸಂಬಂಧಿಕರು ಅಂತ ಅವರು ನನಗೆ ಇಲ್ಲಿ ಧಾರವಾಡದಲ್ಲಿ ಒಂದು ನಿರ್ದೇಶಕರ ಸಂಘದಿಂದ ಒಂದು ಕ್ರಿಕೆಟ್ ನಡೀತೀವಿ. ಆ ನಡೆದ ಸಂದರ್ಭದಲ್ಲಿ ಸುದೀಪ್ ಅವರು, ಆಮೇಲೆ ಶಿವರಾಜ್ ಕುಮಾರ್ ಅವರು, ಅನೇಕ ಗಣ್ಯಮಾನ್ಯರು, ರವಿಚಂದ್ರ ಅವರೆಲ್ಲ ಬಂದಿದ್ದರು. ಬಂದಾಗ ಅವಾಗ ನನಗೆ ಒಂದು ಉಸ್ತುವಾರಿ ಕೊಟ್ಟಿರಲಿ. ಉಸ್ತುವಾರಿ ಕೊಡೋಕ್ಕಿಂತ ಮುಂಚೆ ಒಂದು ಅವ್ರದ್ದು ನಿರ್ದೇಶಕರ ಸಂಘದ ಒಂದು ಬಯಲಾ ಚೇಂಜ್ ಮಾಡೋದಿತ್ತು ಅಲ್ಲಿ. ಅಂದರೆ ಎಲೆಕ್ಷನ್ 2/3 ಬಜೆಟಲ್ಲಿ ಎಲೆಕ್ಷನ್ ಯಾವ ಥರ ಮಾಡಬೇಕು ಅಂತ ಅಂತಕ್ಕಂಥದ್ದಿತ್ತು. ಸೊ ಆಗ ನಾನೊಬ್ಬ ಹೈಕೋರ್ಟ್ ಲಾಯರ್ ವಕೀಲ್ ಇರೋದ್ರಿಂದ ನನಗೆ ಅಲ್ಲಿ ಅದು ಅವಕಾಶ ಬಂತು. ಸೊ ನಾನು ಅವಾಗ ಜಸ್ಟ್ ಒಂದು ಸಲಹೆ ಕೊಟ್ಟೆ, ನಾನು ಈ ಥರ ಮಾಡೋದು ಹಿಂಗಾಗುತ್ತೆ, ಈ ಥರ ಹಂಗಾಗುತ್ತೆ ಅಂತ. ಅದು ನನಗೆ ಅವಾಗ ಸಾವಿರಾರು ಜನ ನಿರ್ದೇಶಕರು, ಒಬ್ಬರೇ ಅಲ್ಲ, ನಾನು ತುಂಬ ಹಚ್ಕೊಂಡ್ರು ಅವರು ತುಂಬ ಪ್ರೀತಿಯಿಂದ. ಅವಾಗ ನನಗೆ ನಿಮ್ಮ ನೀವು ಸಿನಿಮಾದಲ್ಲಿ ಭಾಗವಹಿಸ್ರಿ ಅಂತ ಹೇಳಿದ್ರೆ ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಬೇಕಾದ್ರೆ ನಾನು ಒಬ್ಬ ಕೋ ಪ್ರೊಡ್ಯೂಸರ್ ಆಗಿ ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡಿ ಒಬ್ಬ ನಿರ್ಮಾಪಕನ ಆಗ್ತೀನಿ ಅಂದಾಗ ನನಗೊಂದು ಅವಾಗ ಒಂದು ಅವಕಾಶ ಕಲ್ಪಿಸಿಕೊಟ್ರು. ಅವಾಗ ಅನೇಕ ಸಿನಿಮಾ ಮಾಡೋದಾದ ಸಿನಿಮಾ ಒಂದು ಸಿನಿಮಾ ಮಾಡೋದ್ರೆ ಅಷ್ಟು ಸರಡಿಲ್ಲ ಸರ್. ಬಹಳ ಜನ ಈ ಭಾಗದವರು ಆ ಭಾಗದವರು ಸಿನಿಮಾನ ಅರ್ಧ ಅರ್ಧ ನಿಲ್ಲಿಸಿರ್ತಕ್ಕಂಥ ಸಿನಿಮಾಗಳಿತ್ತು. ಸೊ ಅವನ್ನ ಎಲ್ಲಿ ಯಾವ ಸಿನಿಮಾಗಳು ನಿಂತಿದ್ದಾವೆ ಆ ಸಿನಿಮಾಗಳನ್ನು ನಾನು ಹೊರಬರಲಿಕ್ಕೆ ನಾನಲ್ಲಿ ಒಬ್ಬ ನಿರ್ಮಾಪಕನಾಗಿ ಅವ್ರಿಗೆ ಸಹಾಯ ಮಾಡಿದೆ. ಆ ಸಹಾಯ ಮಾಡಿದ್ಮೇಲೆ ಒಂದು ಬ್ರ್ಯಾಂಡ್ ಆಯಿತು. ಡಾಕ್ಟರ್ ಕಲ್ಮೇಶ್ ಅವರು ಬಿಟ್ಟವರು ಯಾರು ಕೆಳಗೆ ಬಿದ್ದಿರ್ತಾರೆ ಅವ್ರನ್ನ ಮೇಲೆ ಮೇಲೆ ಎತ್ತಕ್ಕಂಥವ್ರು ಅಂದರೆ ಅದು ಡಾಕ್ಟರ್ ಕಲ್ಮೇಶ್ ಅವರಂತಕ್ಕಂಥದ್ದು ಒಂದು ಕಾ ಮೂವಿ ಹಿಂದೆ ಬಂತು. ಪ್ರಸಿದ್ಧ ಒಬ್ಬ ದೊಡ್ಡ ನಿರ್ದೇಶಕರಾಗಿರ್ತಕ್ಕಂಥ ಸಾಯಿ ಪ್ರಕಾಶ್ ಅವರು, ಅವ್ರ ಮಗ ಸಾಯಿ ಕೃಷ್ಣ ಅವರೊಂದು ಕಾ ಅಂತಕ್ಕಂಥ ಒಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾನೇ ನನಗೆ ತುಂಬ ನನಗೆ ಪ್ರಚಾರನೂ ಕೊಟ್ಟಿತು, ಮತ್ತು ಆ ಸಿನಿಮಾ ನನಗೆ ಎಲ್ಲ ಸಿನಿಮಾ ಇಂಡಸ್ಟ್ರಿ ಇರ್ತಕ್ಕಂಥ ಪರಿಚಯನೂ ನನಗೆ ಮಾಡಿಕೊಡ್ತು. ಅದಾದಂಥ ಒಂದು ಸುಮಾರು 5-6 ಸಿನಿಮಾಗೆ ನಾನು ನಿರ್ಮಾಪಕನಾಗಿ ಕೋ ನಿರ್ಮಾಪಕನಾಗಿ ಕೆಲಸ ಮಾಡಿದೆ. ಅದಾದ ನಂತರ ನನಗೆ ನಮ್ಮ ಕೆಲವು ನಿರ್ದೇಶಕರು ನಾಗೇಂದ್ರ ಮಾಗಡಿಯವರು, ಮತ್ತು ಆಲೂರು, ಆಮೇಲೆ ನನ್ನ ಇನ್ನೊಬ್ಬ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಅರವಿಂದ್ ಮುಳಗುಂದವರು ಅನೇಕರೆಲ್ಲ ಸೇರಿ, ಸರ್ ನೀವು ಹೀರೋ ಇದ್ದಂಗೆ ಇದ್ರಿ, ನೀವು ಒಂದು ಸಿನಿಮಾದಲ್ಲಿ ನೀವು ಪಾತ್ರ ಮಾಡಿ ಅಂತ. ನಾನು ಹೇಳಿದೆ, ಬೇಡಪ್ಪ ನನಗೆ ಸಿನಿಮಾದ ಗೋಲ್ಡ್ ಬೇಡ, ನನಗೆ ನನ್ನ ಪಾತ್ರ ಮಾಡೋಕ್ಕೆ ಬರೋಲ್ಲ, ನನಗೆ ನನಗೆ ನಿರ್ಮಾಪಕ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇಲ್ಲಿ ಅಂತ. ಇಲ್ಲ ನೀವು ಮಾಡಬೇಕು ಅಂತಕ್ಕಂಥದ್ದು, ಇಲ್ಲ ಧರ್ಮವೀರ ಅಂತಕ್ಕಂಥ ಸಿನಿಮಾ ಅದನ್ನು ನಾವು ಯಾರೋ ಒಬ್ಬ ದೊಡ್ಡ ಹೀರೋನಿಗೆ ಮಾಡ್ಬೇಕಂತೇಳಿ ನಾವು ಮಾಡಿದ್ದೀವಿ, ಆ ಸಿನಿಮಾಕ್ಕೆ ನೀವು ಸೂಟ್ ಆಗ್ತೀರಿ, ನೀವು ಮಾಡಬೇಕು ಅಂತ ನನಗೆ ಹೇಳಿದ್ರು. ಹೇಳಿದಾಗ ಆಯಿತು ನೋಡೋಣ ಅಂತಕ್ಕಂಥದ್ದು ಬಂತು.
ಈ ಕಲೆ ಅಂತಕ್ಕಂಥದ್ದು ಎಲ್ಲರಲ್ಲಿ ಇರುತ್ತೆ, ಇದು ಪ್ರತಿಯೊಬ್ಬರಲ್ಲಿ ಇರುತ್ತೆ, ನಿಮ್ಮಲ್ಲಿರುತ್ತೆ, ನನ್ನಲ್ಲಿರುತ್ತೆ, ಅವರಲ್ಲಿರುತ್ತೆ, ಇವರಲ್ಲಿ ಇರುತ್ತೆ. ಆವಾಗ ನಾನು ಆ ಸಿನಿಮಾಕ್ಕೆ ಸ್ಟಾರ್ಟ್ ಮಾಡಿದ್ದೆ ಧರ್ಮವೀರ ಅಂತಕ್ಕಂಥ ಆ ಟೈಟಲ್. ಆ ಸಿನಿಮಾ ಶೂಟಿಂಗ್ ನಡೀತಾ ನಡೀತಾ ಹೋದಾಗ ನನಗೆ ಭಾಳ ಜನ ನನಗೆ ಕ್ಯಾಮ್ರಾಮನ್ ಇರ್ತಾರೆ ಭಾಳ, ಅದು ಮುಸುರಿ ಕೃಷ್ಣಮೂರ್ತಿ ಅವ್ರ ಮಗ, ದೊಡ್ಡ ಆ್ಯಕ್ಟರ್, ಅವರ ಮಗ ನನ್ನ ಕ್ಯಾಮ್ರಾಮನ್ ಅಲ್ಲಿ ಗುರುದತ್ ಮುಸುರಿ ಅವರು ನನ್ನ ಕ್ಯಾಮ್ರಾಮನ್ನು, ಅದರ ಜೈಶಿ ಮುಸುರಿ ಅವರು ನನ್ನ ಸಿನಿಮಾದಲ್ಲಿ ಪಾತ್ರ ಮಾಡ್ತಕ್ಕಂಥವ್ರು. ಅವ್ರು ನನಗೆ ಭಾಳ ಹುಮ್ಮಸ್ ಕೊಟ್ಟರು, ಡಾಕ್ಟರ್ ಕಲ್ಮೇಶ್ ನೀವು ತೆಲುಗು ಆ್ಯಕ್ಟರ್, ನೀವು ಡಾಕ್ಟರ್ ರಾಜಶೇಖರ್ ಥರ ಕಾಣಿಸ್ತೀರಾ ಅಂತಕ್ಕಂಥದ್ದು, ನೀವು ಮಲಯಾಳಂ ಹೀರೋ ಥರ ಕಾಣಿಸ್ತೀರಾ ಅಂತಕ್ಕಂಥದ್ದು. ಸೊ ಅನೇಕ ನನಗೆ ಅವರು ನನಗೆ ಆ ಥರ ಪ್ರೋತ್ಸಾಹ ನೀಡ್ತಾ ಇದ್ರು. ನಾನು ಆಯಿತು, ಆ ಸಿನಿಮಾ ಆಯಿತು, ಶೂಟಿಂಗ್ ಆಯಿತು, ಎಲ್ಲ ಆಯಿತು. ಆದ ನಂತರ ನನಗೆ ಆ ಸಿನಿಮಾ ಇನ್ನೂ ಬಿಡುಗಡೆಗಿಂತ ಮುಂಚೆನೆ ನಮ್ಮ ನಿರ್ದೇಶಕರೆಲ್ಲ ಸೇರಿ ನನಗೆ ಅಲ್ಲಿ ನ್ಯಾಚುರಲ್ ಆ್ಯಕ್ಟರ್ ಅಂತ ನನಗೆ ಆವಾಗ ಅವಾರ್ಡು ಕೊಟ್ಬಿಟ್ರು ಅವರೆ, ಇನ್ನು ಸಿನಿಮಾ ರಿಲೀಸ್ ಆಗಿತ್ತು ಮುಂಚೆ. ಆದರೆ ಅದು ನನ್ನ ಎಲ್ಲಿ ಕರ್ಕೊಂಡು ಬಂತಂದರೆ, ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇವತ್ತು ಕೇರಳದಿರ್ಬೋದು, ತಮಿಳ್ನಾಡಿರ್ಬೋದು, ನನ್ನನ್ನು ಇವತ್ತು ಚೀಫ್ ಗೆಸ್ಟಾಗಿ ಕರೀತಾರೆ ನನಗೆ. ನಾನು ಮಾಡಿರ್ತಕ್ಕಂಥ ಒಂದು ಸಿನಿಮಾ, ಆ ಸಿನಿಮಾ ಇವತ್ತು ನನಗೆ ಮೂಲ ಮೂಲ ಸಹಿತ ನನಗೆ ಧರ್ಮವೀರ ಅಂತಕ್ಕಂಥದ್ದನ್ನು ಇವತ್ತು ನನಗೆ ಹೇಳ್ತಾರೆ, ಸಿನಿಮಾಗೆ ಆಗಲಿ ರಿಲೀಸಿಗಿದೆ. ಅದಾದ ನಂತರ ನನಗೋಸ್ಕರ ಎಂತೆಂಥ ಟೈಟಲ್ ಹುಡುಕ್ತಾರೆ ನಿರ್ದೇಶಕರು ಅಂದರೆ, ಧರ್ಮವೀರ ಆದ ನಂತರ ನಮ್ಮೂರ ನಾಯಕ ಅಂತಕ್ಕಂಥದ್ದು ಆ ಸಿನಿಮಾ ಇವತ್ತು ರಿಜಿಸ್ಟ್ರೇಷನ್ ಆಗಿದೆ. ಅದಾದಮೇಲೆ ಭೀಷ್ಮ ಅಂತಕ್ಕಂಥ ಸಿನಿಮಾ, ಅದು ನನಗೋಸ್ಕರ ಎರಡು ಸಿನಿಮಾಗಳಿಗಾಗಲೇ ಶೂಟಿಂಗ್ಗೆ ಸಿದ್ಧವಾಗಿದ್ದಾರೆ, ಆರ್ಟಿಸ್ಟ್ ಎಲ್ಲ ಫೈನಲ್ ಆಗಿದ್ದಾರೆ, ಇನ್ನೂ ಕೆಲವು ಜನ ಆರ್ಟಿಸ್ಟ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಇವನ್ನೆಲ್ಲ ನಮ್ಮ ಕಲಘಟಗಿ ಕ್ಷೇತ್ರನಲ್ಲೇ ಮಾಡಬೇಕು ಅಂತ ನನಗೆ, ಯಾಕಂದರೆ ನಮ್ಮ ಕಲಘಟಗಿ ತಾಲೂಕು, ನೀವು ನೋಡಿದ್ರೆ ಮೊನ್ನೆ ನಮ್ಮ ಮೋದಿ ಸಾಹೇಬರು ಬಂದಾಗ ತೊಟ್ಟಿಲನ್ನು ಕೊಟ್ಟರು. ಆ ರೀತಿಯಾಗಿ ನಮ್ಮಲ್ಲಿ ಕಲಾವಿದರು ತುಂಬ ಜನ ಇದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಕಲೆಯನ್ನು ನಾವು ಬೆಳೆಸ್ಬೇಕು. ತಾವು ಅವಾಗಲೂ ಜನಪದ ಕಲೆಯನ್ನು ನಾವು ಬೆಳೆಸ್ಬೇಕು. ಎಲ್ಲರೂ ಅವನು ಸಿನಿಮಾ ಮಾಡಬೇಕು ಅಂದಾಗ ನಾವು ಪರದೆ ಮೇಲೆ ನೋಡಿ ಬೆಂಗಳೂರಿನವ್ರು ಹೆಂಗೆ ಬಟ್ಟೆ ಆಗಬೇಕು ಅಂತಿತ್ತು. ಆದರೆ ಇವತ್ತು ನಾನು ಇಲ್ಲಿ ಇರೋದ್ರಿಂದ ಇಡೀ ಸಿನಿಮಾ ಇಂಡಸ್ಟ್ರಿ ಇರ್ತಕ್ಕಂಥ ಪ್ರತಿಯೊಬ್ಬ ನಟ ನಟಿಯರು ಇಲ್ಲಿ ಬರ್ತಾರೆ ಇವತ್ತು. ಅವರು ಸಹಿತ ನಮ್ಮ ಎಲ್ಲ ಜನರ ಜೊತೆಗೆ ಅವರು ಟೀ ಕುಡಿಬೇಕು, ಊಟ ಮಾಡಬೇಕಂತಕ್ಕಂಥ ಪ್ರತಿಷ್ಠಿತ ದೊಡ್ಡ ಹೀರೋಯಿನ್ ಆಗಿರ್ತಕ್ಕಂಥ ಭವ್ಯ ಮೇಡಮ್ ಅವರು ಸಾಕಷ್ಟು ನಾನು ಕರೆದಾಗ ನನ್ನ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳು ಅವ್ರು ಮಾಡಿದ್ದಾರೆ. ನಾನು ಎಷ್ಟೋ ಸರಿ ಅವ್ರಿಗೆ ನಾನು ಡೈರೆಕ್ಟಾಗಿ ಇಲ್ಲಿ ವಿಡಿಯೋ ಕಾಲಲ್ಲಿ ಮಾಡಿದಾಗ ಜನರಿಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಧರ್ಮವೀರ ಅಂತಕ್ಕಂಥ ಸಿನಿಮಾ ಹೇಗಂದರೆ, ನಾವು ಹೆಂಗಿರಬೇಕು ಜೀವನದಲ್ಲಿ ಅಂತ, ಅಣ್ಣ ತಮ್ಮ ನಾವು ಹೆಂಗಿರಬೇಕು, ನಮ್ಮ ಕುಟುಂಬದಲ್ಲಿ ನಾವು ಹೇಗಿರಬೇಕು, ನಮ್ಮ ಕುಟುಂಬ ನೋಡಲಿಕ್ಕೆ ಯಾರ್ಯಾರು ಪ್ರಯತ್ನ ಮಾಡ್ತಿರ್ತಾರೆ, ನಾವು ಹೇಗೆ ಯುವಕರು ನಾವು ಅದನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು, ತಂದೆ ತಾಯಿ ಜೊತೆಗೆ ಹೇಗಿರಬೇಕು, ಗಂಡ ಹೆಂಡತಿ ಜೊತೆಗೆ ಹೆಂಗಿರಬೇಕು, ಹೊರಗಿನ ಜನರಿಗೆ ನಾವು ಜೊತೆಗೆ ನಾವು ಹೇಗಿರಬೇಕು ಅಂತಕ್ಕಂಥದ್ದನ್ನು ಆ ಸಿನಿಮಾದಲ್ಲಿ ನಾನು ಅದನ್ನು ತುಂಬ ಅದ್ಭುತವಾಗಿ ನಾನು ಅದನ್ನು ತೋರಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಇಬ್ಬರು ಹೀರೋಯಿನ್ಸ್, ಒಬ್ಬರು ಬಂದು ಮೈಸೂರವರು, ಅಲ್ಲಿ ಇನ್ನೊಬ್ಬರು ಬಂದುಬಿಟ್ಟು ಬೆಂಗಳೂರವರಿದ್ದಾರೆ. ಸಾಕಷ್ಟು ದೊಡ್ಡ ಹಿರಿಯ ಕಲಾವಿದರು ನನ್ನ ಸಿನಿಮಾದಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ಈ ನನ್ನ ಸಿನಿಮಾಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥವರು ನನ್ನ ಗುರುಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಬಂದಿದ್ದಾರೆ, ಆಮೇಲೆ ಜಗದೀಶೆಟ್ಟರ್ ಸಾಹೇಬರು ಬಂದಿದ್ದಾರೆ, ಅರವಿಂದ್ ಬೆಲ್ಲದವರು ಬಂದಿದ್ದಾರೆ, ಅನೇಕ ಗಣ್ಯಾತ್ಮಗಣ್ಯರು ಆ ಸಿನಿಮಾಕ್ಕೆ ಅಲ್ಲಿ ನನ್ನ ಸಿನಿಮಾಕ್ಕೆ ಅವರು ಅಲ್ಲಿ ಹಾರೈಸಿದ್ದಾರೆ. ಅದಕ್ಕೆ ಮೊನ್ನೆ ಜಗದೀಶೆಟ್ಟರ್ ಸಾಹೇಬರು ಹೇಳ್ತಿದ್ರು, ಕಲ್ಮೇಶ್ ಬೇಗ ಸಿನಿಮಾ ಎಲೆಕ್ಷನ್ ಆಗುವುದಕ್ಕಿಂತ ಮುಂಚೆ ಬೇಗ ಸಿನಿಮಾ ರಿಲೀಸ್ ಮಾಡು ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಅದು ಸೆನ್ಸರ್ ಆಗಿದೆ, ಬೇಗ ರಿಲೀಸ್ ಮಾಡ್ತೀನಿ ಸರ್ ಈಗ ಅಂತ ನಾನು ಅವ್ರು ಹೇಳಿದೆ. ಸೊ ಹಂಗೆ ಈ ಯುವಕರು ಸಹಿತ ಈ ಸಿನಿಮಾ ಅಂದರೆ ಇದೊಂದು ದೊಡ್ಡ ಇದು ಸರ್. ಇದು ನಾವು ಒಬ್ಬರಿಬ್ಬರಿಗೆ ನಾವು ಬುದ್ಧಿ ಹೇಳ್ಬೋದು, ಸಂದೇಶನ ಕೊಡ್ಬೋದು. ಸಿನಿಮಾ ಮುಖಾಂತರ ನಾವು ಲಕ್ಷ ಲಕ್ಷ ಜನರಿಗೆ ನೀವು ಹೀಗೆ ಇರಬೇಕು ಜೀವನದಲ್ಲಿ, ನಾನು ಹೀಗೆ ಸಾಧಿಸ್ಬೇಕು, ನನ್ನ ತಂದೆ ತಾಯಿ ಹೀಗೆ ನಾನು ಇಟ್ಕೋಬೇಕು, ಅಣ್ಣ ತಮ್ಮ ಜೊತೆ ಹೀಗೆ ಇರಬೇಕಂತಕ್ಕಂಥದ್ದನ್ನು ಲಕ್ಷ ಲಕ್ಷ ಜನರಿಗೆ ಸಂದೇಶ ಕೊಡ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಈ ಸಿನಿಮಾಗಳಿಗೆ ಈ ಸಿನಿಮಾಗಳನ್ನು ಮಾಡೋದು ಒಂದು ಒಳ್ಳೆಯ ವಿಚಾರ ಅಂತಕ್ಕಂಥದ್ದನ್ನು ನಾನು ಸಿನಿಮಾ ರಂಗದಲ್ಲಿ ಬರಬೇಕಾಗಿದೆ ಸರ್. ಹಾಗೇನೆ ನಾನು ಇಷ್ಟೊತ್ತರಿಗೆಲ್ಲ ಹೇಳಿದೆ. ಏನಪ್ಪ ಅಂದರೆ ನಮ್ಮ ಕಲಘಟಗಿ ಕ್ಷೇತ್ರ ಅಂತಕ್ಕಂಥದ್ದು ಇದು ಕಲಾವಿದರ ದಂಡ ಇರತಕ್ಕಂಥ ಒಂದು ಕ್ಷೇತ್ರ. ಮುಂದೆ ಬರ್ತಕ್ಕಂಥ ದಿನಮಾನದಗಳು ಅಂದರೆ ಈಗಾಗಲೇ ನಾನು ನನ್ನ ನಮ್ಮೂರು ನಾಯಕ ಮತ್ತು ಭೀಷ್ಮದಲ್ಲಿ ಸಹಿತ ನಮ್ಮ ಕಲಘಟಗಿ ತಾಲೂಕಿನ ಯುವಕರನ್ನ ಮತ್ತು ರೈತರನ್ನ ಮಹಿಳೆಯರನ್ನ ನಾನು ಅಲ್ಲಿ ಪಾತ್ರ ಮಾಡಿಸ್ಲಿಕ್ಕೆ ಈಗಾಗಲೇ ನಾನು ಚಾಲನೆಯನ್ನು ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ನಾನು ಚಿಕ್ಕವನಿದ್ದಾಗ ಅಂದರೆ ಮೂರನೇ ಇದ್ದಾಗ ಪಾಂಡು ವಿಜಯ ಅಂತಕ್ಕಂಥ ನಾಟಕದಲ್ಲಿ ನಾನು ಇಡೀ ಜಿಲ್ಲೆಗೆ ನಾನು ಪ್ರಥಮ ಪ್ರಶಸ್ತಿಯನ್ನು ನಾನು ಪಡೆದೆ. ನಾನು ಅವಾಗ ಅಲ್ಲಿ ಅವಾಗ ನಾನು ವಿರಾಟ್ ಮಹಾರಾಜರ ಪಾತ್ರವನ್ನು ಮಾಡಿದ್ದೆ. ಅದನ್ನು ನೋಡಿ ಮತ್ತೆ ನನ್ನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ವೈ ಬಿ ಕಾಟ್ಕರ್ ಅವರು, ನೀನು ತುಂಬ ಚೆನ್ನಾಗಿ ಪಾತ್ರ ಮಾಡ್ತೀಯ, ನೀನು ಈ ಸರಿ ದುರ್ಯೋಧನ ಪಾತ್ರವನ್ನು ಮಾಡು ಅಂದರು. ಅವಾಗ ರಾಜ್ಯದ ಕಾಂಪಿಟೇಷನಲ್ಲಿ ನನಗೆ ಅಲ್ಲಿ ದುರ್ಯೋಧನ ಪಾತ್ರನ ಅವಕಾಶ ಸಿಕ್ತು. ನನಗೆ ಸಿಕ್ಕಾಗ ಅವಾಗ ನಾನು
ರಾಜ್ಯದಲ್ಲಿ ಪ್ರಥಮ ನಾನು ಪ್ರಶಸ್ತಿಯನ್ನು ಪಡೆದಿರತಕ್ಕಂತ ಅದು ಒಂದು ಹೆಗ್ಗಳಿಕೆ ನನಗೆ ಸೋ ಹೀಗಾಗಿ ನಾನು ಚಿಕ್ಕವನಿದ್ದಾಗ ನನಗೆ ಹೆಂಗ ಕಲೆಯ ಗೀಳಿತ್ತು ಆ ಅದೇ ರೀತಿಯಾಗಿ ಪ್ರತಿಯೊಬ್ಬ ಎಲ್ಲರಿಗೂ ಸಹಿತ ಆ ಗೀಳು ಇರೋದ್ರಿಂದ ಈ ಕಲೆಯಿಂದನೂ ಸಹಿತ ಏನಾದರೂ ನಾವು ಮಾಡಬಲ್ಲೆ ಅಂತಕ್ಕಂಥದ್ದನ್ನು ಇಟ್ಕೊಂಡು ನಮ್ಮ ಕ್ಷೇತ್ರದ ಎಲ್ಲ ಜನರಿಗೂ ಸಹಿತ ನನ್ನ ಅವಕಾಶವನ್ನು ನಮ್ಮ ಮುಂದಿನ ಸಿನಿಮಾಗಳ ಅವಕಾಶವನ್ನು ನಾನು ಅವ್ರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸರ್ ಹಾಗೆಯೇ ಸರ್ ಈ ವಿಶೇಷ ಸಂದರ್ಶನದ ಒಂದು ಕೊನೆಯಲ್ಲಿ ತಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಒಂದು ಮತ ಬಾಂಧವರಿಗೆ ತಮ್ಮ ಒಂದು ಕಾರ್ಯಕರ್ತರಿಗೆ ಏನೊಂದು ಸಂದೇಶವನ್ನು ಹೇಳಿ ಬಯಸ್ತೀರಿ ನಾನು ನನ್ನ ಮತದಾರರ ಬಾಂಧವರಿಗೆ ಅವರು ನಮ್ಮ ದೇವರು ಅವರ ಆಶೀರ್ವಾದ ಇದ್ರೇ ಇವತ್ತೆಲ್ಲ ಇದೆಲ್ಲ ಜೊತೆಗೆ ನಮ್ಮ ಕಾರ್ಯಕರ್ತರೆಲ್ಲ ಪಕ್ಷದ ಅವರು ಒಂದು ದೊಡ್ಡ ಅಡಿಪಾಯ ಅವರು ದೇ ಆರ್ ದಿ ಫೌಂಡೇಶನ್ ಅವ್ರಿಗೆಲ್ಲ ನಾನು ಹೇಳೋದು ಮತ್ತೆ ನಮ್ಮ ರೈತರಿಗೆ ನಾನು ಹೇಳೋದು ನಮ್ಮ ಎಲ್ಲ ಮತದಾರರಿಗೆ ನಾನು ಹೇಳೋದು ಏನಂತಂದ್ರೆ ಮತದಾರರಿಗೆ ನನ್ನನ್ನು ನಿಮ್ಮ ಸೇವಕನಿಗಾಗಿ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ನಾನು ಯಾವತ್ತೂ ನಿಮ್ಮ ಜೊತೆಗೆ ನಾನು ಇರ್ತೀನಿ ನಾನೊಬ್ಬನೇ ಶಾಸಕನಲ್ಲ ನಾನು ನಿಮ್ಮ ಆಸರೆ ನಾನು ಶಾಸಕನಾದರೆ ನೀವೆಲ್ಲರೂ ಶಾಸಕರು ಮನೆಗೊಬ್ಬರು ಶಾಸಕರಿದ್ದಂಗೆ ನಾನೊಬ್ಬ ಶಾಸಕನಾದ ನಂತರ ನಾನು ನಿಮ್ಮನ್ನೆಲ್ಲ ಕರೆದು ಕೂತ್ಕೊಂಡು ನಿಮ್ಮಲ್ಲಾಗಿರ್ತಕ್ಕಂಥ ಒಂದು ಕನಸಿರುತ್ತೆ ನಿಮ್ಮಲ್ಲಾಗಿರ್ತಕ್ಕಂಥ ಗುರಿ ಇರುತ್ತೆ ನಮ್ಮ ಕ್ಷೇತ್ರಕ್ಕೆ ಹಿಂಗಾಗಬೇಕು ನಮ್ಮ ಊರಿಗೆ ಹಿಂಗಾಗಬೇಕು ಆ ಯೋಜನೆಗಳೆಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮನ್ನ ಜೊತೆಗೆ ಇಟ್ಕೊಂಡು ಈ ನಮ್ಮ ಕಲಘಟಗಿ ಕ್ಷೇತ್ರವನ್ನು ಬರೀ ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಸಹಿತ ಕಲಘಟಗಿ ತಾಲೂಕನ್ನು ಮಾದರಿ ಕ್ಷೇತ್ರವನ್ನಾಗಿ ನಾನು ಮಾಡಲಿಕ್ಕೆ ನಾನು ಇಲ್ಲಿ ತುಂಬ ಉತ್ಸಾಹನಾಗಿದ್ದೀನಿ ನಾನು ಅದಕ್ಕೆ ತಾವೆಲ್ಲರೂ ಸಹಿತ ಪ್ರೀತಿಯಿಂದ ಬಿ ಜೆ ಪಿಗೆ ಮತವನ್ನು ನೀಡ್ರಿ ತಾವು ಸಹಿತ ನನಗೆ ಟಿಕೆಟ್ ಸಿಗಲಿ ಅಂತಕ್ಕಂಥ ಆಶೀರ್ವಾದನ ಮಾಡಿರಿ ಅಂತ ಹೇಳಿ ತಮಗೆ ನಾನು ವಿನಂತಿಪೂರ್ವಕವಾಗಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಷ್ಟೊತ್ತು ತಾವು ನೋಡಿದಲ್ಲ ವೀಕ್ಷಕರೇ ಕಲ್ಗಟ್ಟಿ ವಿಧಾನಸಭಾ ಮತಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿಯ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಶ್ರೀಯುತ ಡಾಕ್ಟರ್ ಡಿ ಕಲ್ಮೇಶ್ ಹವೇರಿಪೇಟ್ ಸರ್ ಇವರ ಮಾತುಗಳನ್ನು ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com ಜೈ ಹಿಂದ್ ಜೈ ಕರ್ನಾಟಕ